ಹ್ಯುಮ್ಯಾನಿಟಿ ಕಚೇರಿ ಕಟ್ಟಡ ಲೋಕಾರ್ಪಣೆಯೊಂದು 182 ಮಂದಿ ನೇತ್ರದಾನ ನೋಂದಣಿ, 104 ಮಂದಿ ಅಂಗಾಂಗದಾನ ನೋಂದಣಿ, 19 ಮಂದಿ ದೇಹದಾನ ನೋಂದಣಿ ಮಾಡಿರುತ್ತಾರೆ. 50ಕ್ಕೂ ಮಿಕ್ಕಿ ಜನರು ಕ್ಯಾನ್ಸರ್ ರೋಗಿಗಳಿಗಾಗಿ ಕೇಶದಾನ ಮಾಡಿರುತ್ತಾರೆ. 150ಕ್ಕೂ ಹೆಚ್ಚು ಮಂದಿ ರಕ್ತದಾನ ಮಾಡಲು ಬಂದರೂ ಆರೋಗ್ಯ ಮತ್ತು ತಾಂತ್ರಿಕ ಕಾರಣಗಳಿಂದ 118 ಮಂದಿಗೆ ರಕ್ತದಾನ ಮಾಡಲು ಸಾಧ್ಯವಾಯಿತು. ಹಲವು ಮಹಿಳೆಯರು ರಕ್ತದಾನ ಮಾಡಿದರು. ಮೊದಲ ಬಾರಿ ರಕ್ತದಾನ ಮಾಡಿದವರ ಸಂಖ್ಯೆ 25ಕ್ಕೂ ಹೆಚ್ಚಿತ್ತು. ಕರ್ನಾಟಕದ ಮೂಲೆ ಮೂಲೆಯಿಂದ ದಾನಿಗಳು, ಅಭಿಮಾನಿಗಳು ಮತ್ತು ಹೆಚ್ಚಾಗಿ ನಮ್ಮ ಫಲಾನುಭವಿಗಳು ಹಾಜರಿದ್ದು ಸುಮಾರು 1000ಕ್ಕೂ ಮಿಕ್ಕಿ ಜನರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ನಮ್ಮ ವಿಡಿಯೋ ಚಿತ್ರೀಕರಣದಲ್ಲಿ ಸೆರೆ ಸಿಕ್ಕದ ಹಲವು ಸಮಾಜ ಸೇವಕರು, ಸಂಘ ಸಂಸ್ಥೆಯ ಸದಸ್ಯರು ಭೇಟಿ ನೀಡಿದ್ದಾರೆ. ಸಂಸ್ಥೆಯ ಮೇಲೆ ಅಭಿಮಾನವಿಟ್ಟು ಬಂದ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ನಮ್ಮ ಜೊತೆಯಲ್ಲಿ ಎಷ್ಟೋ ಎನ್ ಜಿ ಒಗಳನ್ನು ಮಾಡಿದಂಥವರಿದ್ದಾರೆ, ನಿಮ್ಗೆ ಗೊತ್ತಿರಬಹುದು. ಅವರೆಲ್ಲರೂ ಕೂಡ ಏನಂದರೆ ಸಮಾಜಕ್ಕೆ ಒಂದಿಷ್ಟು ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥ ಆಸೆಗಳನ್ನು ಹೊತ್ಕೊಂಡು ಬಂದಂಥವ್ರು. ಅಂತಹ ಎಷ್ಟೋ ಎನ್ ಜಿ ಒಗಳ ಮಧ್ಯದಲ್ಲಿ ನಂಬರ್ ಒನ್ ಥರದಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ಎನ್ ಜಿ ಒ ನಮ್ಮ ಜೊತೆಯಲ್ಲಿದೆ. ಆ ಎನ್ ಜಿ ಒ ಯಾವುದು ಅಂತ ಹೇಳಿದ್ರೆ ಹ್ಯುಮ್ಯಾನಿಟಿ ಬೆಳ್ಮಣ್ಣು. ಅದರ ಸಂಸ್ಥಾಪಕರಾಗಿರುವಂಥ ರೋಷನ್ ಬೆಳ್ಮಣ್ಣ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರನ್ನ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್. ಸರ್, ನನಗೆ ನಿಮ್ಮ ಈ ಹೆಸರೇ ಇದೆಯಲ್ಲ ಹ್ಯುಮ್ಯಾನಿಟಿ ಅನ್ನೋದು ತುಂಬಾ ನನಗೆ ಇಷ್ಟ ಆಯಿತು. ಯಾಕಂದರೆ ಹ್ಯುಮ್ಯಾನಿಟಿ ಅಂತ ಹೇಳಿದ ಕೂಡಲೇ ನಾವು ಹೇಳ್ತೀವಿ ಏನಂಥೇಳಿ, ಹ್ಯುಮ್ಯಾನಿಟಿ ಈಸ್ ದ ಬೆಸ್ಟ್ ರಿಲಿಜನ್ ಟು ಮ್ಯಾನ್ ಕೈಂಡ್ ಅಂತ. ಯಾಕಂದರೆ ಈ ಮನುಷ್ಯತ್ವ ಅನ್ನುವಂಥದ್ದು, ಮಾನವೀಯತೆ ಅನ್ನುವಂಥದ್ದು ಎಲ್ಲದಕ್ಕಿಂತ ಮಿಗಿಲಾದಂಥದ್ದು, ಧರ್ಮಕ್ಕಿಂತನೂ ಮಿಗಿಲಾದದ್ದು ಅಂತ ಹೇಳ್ತಾರೆ. ಈ ಹ್ಯುಮ್ಯಾನಿಟಿ ಅನ್ನುವಂಥ ಸಂಸ್ಥೆ ಯಾವಾಗ ಪ್ರಾರಂಭ ಆಯಿತು, ಯಾಕೆ ಪ್ರಾರಂಭ ಆಯಿತು ಅಂತ ಹೇಳ್ಬೋದಾ? ಹ್ಯುಮ್ಯಾನಿಟಿ ಸಂಸ್ಥೆ ಯಾವಾಗ ಪ್ರಾರಂಭವಾಯಿತು ಎಂಬ ಕ್ವಶನನ್ನು ತುಂಬ ಜನ ನಮ್ಮ ಹತ್ರ ಕೇಳ್ತಾರೆ. ಸತ್ಯವಾಗಿ ಹೇಳಬೇಕಾದ್ರೆ ಅದು ಯಾವಾಗ ಪ್ರಾರಂಭ ಆಯಿತು ಅಂತ ನಮಗೆ ಹೇಳಲಿಕ್ಕೇ ಕಷ್ಟ. ಯಾಕಂತ ಹೇಳಿದ್ರೆ ಅದು ರಿಜಿಸ್ಟರ್ಡ್ ಆದದ್ದು 2017 ಮೇ ತಿಂಗಳಲ್ಲಿ ಅದು ರಿಜಿಸ್ಟರ್ಡ್ ಆದದ್ದು. ಆದರೆ ಅದು ಅದರ ಹುಟ್ಟು ಅಲ್ಲ ನಿಜವಾಗಿ. ಯಾಕೆಂದರೆ ಅದರ ಮೊದಲು ನಮ್ಮ ಒಂದು ಊರು ಬೆಳ್ಮಣ್ಣೂರು, ಅದೊಂದು ಹಳ್ಳಿ. ಅಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಗೆಳೆಯರ ಜೊತೆ ಸೇರಿ, ನಮ್ಮ ಊರಿನವರ ಜೊತೆ ಸೇರಿ, ಸಂಘ ಸಂಸ್ಥೆಗಳ ಜೊತೆ ಸೇರಿ ಹಲವು ವರ್ಷಗಳಿಂದ, ನನ್ನ ಟೀನೇಜ್ ಟೈಮ್ನಿಂದ ನಾವು ಮಾಡ್ತಾ ಬಂದಿದ್ದೇವೆ. ಸೊ ಒನ್ ಬೈ ಒನ್ ಆಗ್ತಾ ಹೋಗಿ ಹೋಗಿ ಅದು ಯಾವಾಗ ಎಲ್ಲಿಂದ ಇಲ್ಲಿ ತನಕ ಮುಟ್ಟಿತಂತ ನಮಗೇನೆ ಅರ್ಥ ಆಗಲಿಲ್ಲ. ಸೊ ಅದರ ರಿಜಿಸ್ಟ್ರೇಷನ್ 17ಗೆ ಆಗಿದೆ. ಆದರೆ ನಿಜವಾಗಿ ಹ್ಯುಮ್ಯಾನಿಟಿ ಸಂಸ್ಥೆಯ ಹುಟ್ಟು ಹಲವು ವರ್ಷಗಳ ಮೊದಲೇ ಆಗಿದೆ ಅಂತ ನಾನು ಎಣಿಸ್ತೇನೆ. ಸಾಧಾರಣ 2010 ನಾನೊಂದು ವೈಯಕ್ತಿಕವಾಗಿ ನನ್ನೊಂದು 10% ನನ್ನ ಇನ್ಕಮ್ ಅದನ್ನು ನಾನು ಸಮಾಜಕ್ಕೋಸ್ಕರ ಇಡ್ತಿದ್ದೆ. ಮತ್ತು ಅದು ಗೌಪ್ಯವಾಗಿ ಯಾರಿಗೆ ಅದರ ಬಗ್ಗೆ ನಾನು ಮಾಹಿತಿ ಕೊಡ್ತಿರಲಿಲ್ಲ. ಅದನ್ನು ನನಗೆ ಸಾಧ್ಯವಾಗದ ಅಸಹಾಯಕರಿಗೆ ನಾನು ಹಂಚ್ತಿದ್ದೆ. ಅದರ ನಂತರ ಸಂಸ್ಥೆ ರಿಜಿಸ್ಟರ್ಡ್ ಆದ ನಂತರ ಅದನ್ನು ಗೌಪ್ಯವಾಗಿ ಮಾಡಲಿಕ್ಕೆ ಆಗುದಿಲ್ಲ. ದಾನಿಗಳಿರ್ತಾರೆ, ಸಮಾಜ ನೋಡ್ತದೆ, ಅದನ್ನು ನಾವು ಸಮಾಜದ ಮುಂದೆ ಇಡಲೇಬೇಕಾಗ್ತದೆ. ಸೊ ಈಗ ಸಂಸ್ಥೆಯಲ್ಲಿ ಈ ರೀತಿ ಕಾರ್ಯಕ್ರಮ ಆಗ್ತದೆ. ಆದರೂ ಈ ಕಾರ್ಯಕ್ರಮಗಳು ಒಂದು 10-15 ವರ್ಷ ಅದಕ್ಕಿಂತ ಮುಂಚಿನಿಂದಲೇ ಆರಂಭವಾಗಿದೆ. ಸರ್, ನಿಮ್ಮದೊಂದು ಬುಕ್ ಅನ್ನ ನಾನು ನೋಡಿದೆ. ಆ ಬುಕ್ ನಲ್ಲಿ ಏನಂತ ಹೇಳಿದ ಒಂದು ಮಾತನ್ನು ನೀವು ಬರೆದಿದ್ರಿ, ದೇಶವೆಂದರೆ ಕಣ್ಣಲ್ಲ ಕಲ್ಲಲ್ಲ ಮಣ್ಣಲ್ಲ ಗುಡಿಯಲ್ಲ ಬಾವುಟವಲ್ಲ ಜಾತಿಯಲ್ಲ ಧರ್ಮವಲ್ಲ ಪಕ್ಷವಲ್ಲ ನಾಯಕರಲ್ಲ ಗುಡಿಯಲ್ಲ ಚರ್ಚ್ ಅಲ್ಲ ಮಸೀದಿಯಲ್ಲ ಭಾಷಣವಂತೂ ಅಲ್ವೇ ಅಲ್ಲ, ದೇಶವೆಂದರೆ ಇದು ಬದುಕುವ ಜನ ಅಂತ ಬರೆದಿದ್ದೀರಿ. ಅಂದರೆ ದೇಶ ಅಂದರೆ ಇಲ್ಲಿ ಈ ದೇಶದಲ್ಲಿ ಬದುಕುವ ಜನ, ಇಲ್ಲಿ ಬದುಕುವ ಜನನೇ ದೇಶ. ನಿಜವಾಗಿ ಈ ವಿಷಯ ಎಲ್ಲರಿಗೂ ಗೊತ್ತಿದೆ, ಎಲ್ಲ ಮಕ್ಕಳಿಗೂ ಕೂಡ ಈ ವಿಷಯ ಗೊತ್ತಿದೆ. ಅಂದರೆ ನಮ್ಮ ಸಮಾಜದಲ್ಲಿ ಏನಾಗ್ತದೆ ಅಂದರೆ, ಅಗತ್ಯ ವಿಷಯಗಳನ್ನು ಬಿಟ್ಟು ಅನಗತ್ಯ ವಿಷಯಗಳಿಗೋಸ್ಕರ ನಾವು ಹೆಚ್ಚು ಗಮನವನ್ನು ಕೊಡ್ತೇವೆ, ಹೆಚ್ಚು ಸಮಯವನ್ನು ಕೊಡ್ತೇವೆ, ಹೆಚ್ಚು ಹಣವನ್ನು ವಿನಿಯೋಗ ಮಾಡ್ತೇವೆ ಅಂತ ನಾನು ಎಣಿಸ್ತೇನೆ. ಅಗತ್ಯ ವಸ್ತುಗಳು ನಮಗೆ ಬೇಕು. ಅಂದರೆ ನಮ್ಮ ದೇಶದ ಒಂದು ಕಲ್ಪನೆ ಬಂದ ನಂತರ ಪ್ರತಿಯೊಬ್ಬ ಅದರ ಪ್ರಜೆಯ ಕಲ್ಪನೆ ಬರಬೇಕು. ಒಬ್ಬ ಪ್ರಜೆ ಕಷ್ಟದಲ್ಲಿದ್ದರೆ, ಒಬ್ಬ ಪ್ರಜೆ ಅಸಹಾಯಕನಾದರೆ ಅವನಿಗೆ ಮೊದಲು ನಾವು ಒಬ್ಬನಿಗೆ ಸೂರು ಕೊಡುವುದು ನೋಡಿ. ಒಬ್ಬನಿಗೆ ನಾವು ಒಂದು ಇಂಡಿಪೆಂಡೆನ್ಸ್ ಡೇಯನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತೇವೆ ಅಂದರೆ, ಪ್ರತಿ ಇಂಡಿಪೆಂಡೆನ್ಸ್ ಡೇ ಅಂತ ನಾನು ಹೇಳಲ್ಲ, ಒಂದು ಇಂಡಿಪೆಂಡೆನ್ಸ್ ಡೇಯನ್ನು ಒಂದು ಬಡ ಕುಟುಂಬಕ್ಕೆ ಒಂದು ಸೂರು ಕಲ್ಪಿಸಿ ನಾವು ಸೆಲೆಬ್ರೇಟ್ ಮಾಡಿದ್ದೇವೆ. ಇಂಡಿಪೆಂಡೆನ್ಸ್ ಡೇ ಬೇರೆ ರೀತಿಯಲ್ಲಿ ಮಾಡ್ಬೋದು. ಬಾವುಟಕ್ಕೆ ನಾವು ಸಿಲೆಟ್ ಹೊಡಿತೇವೆ, ನಾನು ಕೂಡ ಬೆಳಿಗ್ಗೆ ಹೋಗಿ ಹೊಡೆದಿದ್ದೇನೆ. ರಾಷ್ಟ್ರ ಗೀತೆಯನ್ನು ನಾವು ಹಾಡ್ತೇವೆ, ಆ ಗೌರವವನ್ನು ಕೊಡುವುದು ಕೊಡ್ತೇವೆ. ಮತ್ತೆ ಮನೆಗೆ ಬಂದು ನಮ್ಮದು ಸ್ವಾತಂತ್ರ್ಯ ಆಚರಣೆ ಮುಗೀತದೆ. ನಾವೇನು ಮಾಡಿದೆ ಅಂದರೆ, ಆ ದಿವಸ ಒಂದು ಸೂರನ್ನು ಕಟ್ಟಿಕೊಟ್ಟು ನಾವೊಂದು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದೇವೆ. ಅದೇ ನಮಗೆ ಅಂದರೆ ಈ ಜನ ನಮ್ಮ ದೇಶ, ಅವರಿಗೆ ಒಳ್ಳೆಯದಾಯ್ತಂದಾದರೆ ಒಂದು ಕುಟುಂಬಕ್ಕೆ, ಇವತ್ತು ನಮ್ಮ ದೇಶಕ್ಕೆ ಒಳ್ಳೆಯದಾಯ್ತಂದ್ರೆ ನಮ್ಮ ನಂಬಿಕೆ. ಓಕೆ ಓಕೆ. ಆಮೇಲೆ ಸರ್, ನೀವು ಏನಂತ ಹೇಳಿದ್ರೆ, ಈಗ ಒಂದು ನಿಮಗದೊಂದು ಸ್ವಂತ ಕಟ್ಟಡ ಬರ್ತಾ ಇದೆ. ಆ ಸ್ವಂತ ಕಟ್ಟಡಕ್ಕೋಸ್ಕರ ಒಂದು ನೀವು ಇನ್ವಿಟೇಷನನ್ನು ಪ್ರಿಂಟ್ ಮಾಡಿದ್ರಿ, ನನ್ನ ಕೈಯಲ್ಲಿದೆ ಈಗ. ಈ ಇನ್ವಿಟೇಷನ್ ನೋಡಿದಾಗ ನನಗೆ ತುಂಬ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಪ್ರತಿಯೊಂದು ಇನ್ವಿಟೇಷನ್ ನಾವು ನೋಡಿದಾಗ, ಆ ಇನ್ವಿಟೇಷನಲ್ಲಿ ಸಾಮಾನ್ಯವಾಗಿ ಫಸ್ಟಿಗೆ ನಮ್ಗೆ ಕಾಣಿಸೋದೇನೆಂದ್ರೆ ಒಂದಿಷ್ಟು ಇಷ್ಟುದ್ದದ ಅತಿಥಿಗಳ ಹೆಸರು ಕಾಣಿಸುತ್ತೆ ನಮಗೆ.
ತುಂಬ ದೊಡ್ಡ ಅತಿಥಿಗಳ ಹೆಸರೇ ನಮಗೆ ಕಾಣಿಸುತ್ತೆ. ಆದರೆ ನಿಮ್ಮ ಈ ಇನ್ವಿಟೇಷನ್ ಅಲ್ಲಿ ಯಾವುದೇ ರೀತಿಯಲ್ಲಿ ಅತಿಥಿಗಳ ಹೆಸರಿಲ್ಲ, ಒಂದೇ ಒಂದು ಹೆಸರಿಲ್ಲ. ಯಾಕೆ? ಅತಿಥಿಗಳು ಯಾವ ದಿವಸ, ಮಾರ್ಚ್ 13 ತಾರೀಕಿಗೆ ಯಾರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರೆ ಅವರೆಲ್ಲ ನಮಗೆ VVIPಗಳು, ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್, ಅವರೆಲ್ಲರೂ ನಮ್ಮ ಅತಿಥಿಗಳೇ. ಮತ್ತು ಹ್ಯುಮ್ಯಾನಿಟಿ ಸಂಸ್ಥೆ ವೈಯಕ್ತಿಕವಾಗಿ ಆ ಕಾರ್ಯಕ್ರಮಕ್ಕೆ ಯಾರಿಗೂ ಕೂಡ ಆಮಂತ್ರಣ ಕೊಡಲಿಲ್ಲ. ನಾವು ಸಾರ್ವಜನಿಕವಾಗಿ ಎಲ್ಲರನ್ನೂ ಕರೆದಿದ್ದೇವೆ. ಅದರ ಅರ್ಥ ಏನಂದರೆ ನಾವು ಎಲ್ಲರನ್ನೂ ಒಂದೇ ರೀತಿ ಕಾಣ್ತೇವೆ ಅಂತ ಅರ್ಥ. ಆ ಒಂದು ಮೆಸೇಜ್ ಸಮಾಜಕ್ಕೆ ಹೋಗಲಿ ಎಂಬ ಒಂದೇ ಉದ್ದೇಶದಿಂದ ಅತಿಥಿಗಳನ್ನು ಕರೆಯುವುದು ದೊಡ್ಡ ವಿಷಯ ಅಲ್ಲ, ಅದು ನಮಗೆ ಕರಿಬಹುದಿತ್ತು ಖಂಡಿತವಾಗಿ. ಕೆಲವು ಜನರಾದರೂ ನಮ್ಮ ಮೇಲೆ ಪ್ರೀತಿ ಇಟ್ಟು ಖಂಡಿತವಾಗಿ ಬರ್ತಿದ್ರು. ಅದನ್ನು ನಾವು ಯಾಕೆ ಕರೆಯಲ್ಲ ಅಂದರೆ ಅಲ್ಲಿ ಬರುವ ಒಬ್ಬ ಜನಸಾಮಾನ್ಯ ಕೂಡ ನಮಗೆ ಆ ದಿವಸ ಅತಿಥಿಯೇ. ಈ ಸಂಸ್ಥೆ ನಂದಲ್ಲ, ನಮ್ಮ ಕಾರ್ಯಕಾರಿ ಸಮಿತಿಯವರದ್ದಲ್ಲ, ಇದು ನಮ್ಮದಲ್ಲ. ಈ ಸಂಸ್ಥೆಯನ್ನು ಮ್ಯಾನೇಜ್ ಮಾಡುವುದು ನಾವು ಬಿಟ್ಟರೆ ಈ ಸಂಸ್ಥೆ ಈ ಸಮಾಜದ್ದು ಅದು ಹಾಗೇನೇ ಬೆಳೆದು ದೊಡ್ಡವಾಗಲಿ ಎಂಬುದು ನಮ್ಮ ಆಸೆ. ಹೇಗೆ ನೀವು ಹೇಳಿದಿರಿ, ದೇಶ ಅಂದರೆ ಏನು, ಇಲ್ಲಿ ಬಗ್ಗೆ ಜನ, ಸಂಸ್ಥೆ ಅಂದರೆ ಏನು, ನಮ್ಮ ಜನರದ್ದು ಅದೇ ಕಾನ್ಸೆಪ್ಟ್. ಹಾಗೆ ಅಂದ್ರೆ ನೀವು ಇಲ್ಲಿ ಯಾವುದೇ ರೀತಿಯಲ್ಲಿ ಯಾರನ್ನು ಕೂಡ ಏನಂದ್ರೆ ಇದು ಪ್ರತಿಯೊಬ್ಬರು ಕೂಡ VIPಗಳು ಅಂತಾನೆ ನೀವು ಟ್ರೀಟ್ ಮಾಡ್ತೀರಿ. VIPಗಳು ವೆರಿ 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 ಇಂಪಾರ್ಟೆಂಟ್ ಪರ್ಸನ್ಸ್ ಅಂತ ನೀವು ಆ ತರ ಟ್ರೀಟ್ ಮಾಡ್ತಾ ಇದ್ರಿ. ಆಮೇಲೆ ಇನ್ನೊಂದು ನಿಮ್ಮ ಇನ್ವಿಟೇಷನ್ ಅಲ್ಲಿ ಇನ್ನೊಂದು ನಮಗೆ ತುಂಬಾ ಗಮನ ಸೆಳೆದಿರುವಂತದ್ದು, ನಿಮ್ಮ ಕಾರ್ಯಕಾರಿ ಸಮಿತಿ ಜೊತೆ ಸಂಸ್ಥೆಯ ಅಭಿಮಾನಿಗಳು ಈ ದಿನ ಉಪವಾಸ ಕೈಗೊಳ್ಳುವರು ಅಂತ ಬರೆದಿದ್ದೀರಿ. ಹೌದಲ್ಲ, ಕಾರ್ಯಕಾರಿ ಸಮಿತಿಯವರು ಉಪವಾಸ ಕೈಗೊಳ್ತಾರೆ, ನಮ್ಮ ಜೊತೆ ಸಾರ್ವಜನಿಕರು ಕೈಗೊಳ್ಬಹುದು, ಅಂದ್ರೆ ಉಪವಾಸಕ್ಕೆ ನಮ್ಮ ಜೊತೆ ಸೇರ್ಬಹುದು. ಅದು ಅಲ್ಲಿ ಬಂದೇ ಉಪವಾಸ ಮಾಡಬೇಕಾಗಿಲ್ಲ. ಒಬ್ಬ ನಮ್ಮ ಅಭಿಮಾನಿ ಅವರು ಹೊರದೇಶದಲ್ಲಿದ್ದಾರೆ, ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ, ನಾನು ಇಲ್ಲಿ ಉಪವಾಸ ಮಾಡ್ತೇನೆ, ನೀವು ಆ ದಿವಸ ಉಪವಾಸ ಮಾಡ್ತೀವಿ, ಇಡೀ ದಿವಸ ಅಲ್ಲ, ಬೆಳಿಗ್ಗೆ 6ರಿಂದ ಸಂಜೆ 6 ತನಕ ಒಂದು ಸಾಂಕೇತಿಕವಾಗಿ ನಾವು ಉಪವಾಸ ಮಾಡಿ ಅದನ್ನೇನು ಉಳಿತಾಯ ಉಂಟು ಅದನ್ನು ನಾವು ದಾನ ಮಾಡುವ ಒಂದು ಸಾಂಕೇತಿಕ. ನಾನು ಅದನ್ನೇ ಕೇಳಿಕೊಳ್ತೆ, ಯಾಕಂದ್ರೆ ಈ ಉಪವಾಸ ಅನ್ನುವಂಥದ್ದನ್ನು ಯಾಕೆ ಕಾನ್ಸೆಪ್ಟ್ ಅಂತ, ತ್ಯಾಗ, ತ್ಯಾಗದ ಸಂಕೇತ. ಅದನ್ನು ನಾವು ಕಾರ್ಯಕಾರಿ ಸಮಿತಿಯ 8 ಮಂದಿ ಮಾಡ್ತಾ ಇದ್ದೇವೆ. ಯಾರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ಬಹುದು, ಆ ಪ್ಲೇಸಿಗೆ ಬಂದು ಅದನ್ನು ಮಾಡಬೇಕಾಗಿಲ್ಲ. ಎಲ್ಲಿ ನಿಮ್ಮ ಊರಿದೆ, ಎಲ್ಲಿ ನಿಮ್ಮ ಮನೆ ಇದೆ, ಅಲ್ಲಿ ನೀವು ಮಾಡಿ. ತ್ಯಾಗವನ್ನು ನೀವು ನಮಗೆ ಕಳಿಸಬೇಕಾಗಿಲ್ಲ, ಅದನ್ನು ನೀವೇ ಯಾರಿಗಾದರೂ ಕೊಟ್ಟರು ಕೂಡ ಅದೊಂದು ಒಳ್ಳೆಯ ವಿಷಯ. 100 ರೂಪಾಯಿ ಅದೊಂದು ಸಾಂಕೇತಿಕ, ಅದೊಂದು ಮನೋಭಾವ ಬರಲಿ ಎಂಬುದು ನಮ್ಮ ಆಸೆ. ಅದು ಸಾಂಕೇತಿಕವಾಗಿ ಒಂದು ಉದ್ಘಾಟನೆ ಒಂದು ಭಾಗ ಅದು. ಓಕೆ ಓಕೆ, ಅಂದ್ರೆ ನೀವು ಏನಂದ್ರೆ ಇನ್ನೊಬ್ಬರಿಗೆ ಏನಾದರೂ ಒಳಿತು ಮಾಡಬೇಕು ಅಂತ, ಇನ್ನೊಬ್ಬರಿಗೆ ಒಳಿತು ಮಾಡಬೇಕಾದ್ರೆ ನಾವು ತ್ಯಾಗ ಮಾಡಲೇಬೇಕು. ಓಕೆ, ಅಂದ್ರೆ ನೀವು ಹೇಳೋ ಪ್ರಕಾರ ಇನ್ನೊಬ್ಬರಿಗೆ ಒಳಿತು ಮಾಡಬೇಕು ಅಂತ ಹೇಳಿದ್ರೆ ಕಿಸೆಯಲ್ಲಿ ಏನು ಹಣ ಇರಬೇಕು ಅಂತಿಲ್ಲ, ಒಂದು ಹೊತ್ತಿನ ಊಟ ಬಿಟ್ಟರು ಕೂಡ ಅದರಿಂದ ಹಣವನ್ನು ಸಂಗ್ರಹಿಸಿ ಇನ್ನೊಬ್ಬರಿಗೆ ಕೊಡಬಹುದು. ಕೊಡುವ ಮನಸ್ಥಿತಿ ತುಂಬಾ, ಹೌದು, ಊಟ ಬಿಡುವುದು ಮಾತ್ರ ಒಂದು ತ್ಯಾಗ ಅಂತ ನಾನು ಎಣಿಸುವುದಿಲ್ಲ. ಒಬ್ಬರಿಗೆ ಒಂದು ಸಮಯ ಕೊಡೋದು ಕೂಡ ಒಂದು ತ್ಯಾಗ. ಓಕೆ, ಅಂದರೆ ನಾನು ಹೇಳುದೇನೆಂದರೆ ಒಂದು ಊಟ ನನ್ನೊಂದು ಊಟ ಬಿಟ್ಟು ಇನ್ನೊಬ್ಬನಿಗೆ ಹಣ ಕೊಡೋದೇ ಒಂದು ತ್ಯಾಗ ಆಗಬೇಕಾಗಿಲ್ಲ. ನನ್ನೊಂದು 2-3 ಗಂಟೆ ಸಮಯವನ್ನು ನಾನು ಬೇರೆಯವರಿಗೆ ಒಳ್ಳೆಯ ವಿಷಯಕ್ಕೆ ಕೊಟ್ಟರೆ, ಒಬ್ಬನಿಗೆ ನಾನು ಒಂದು 3 ಗಂಟೆ ಅವನ ಮಾತನಾಡಿ ಅವನಿಗೆ ಒಂದು ಮೋಟಿವೇಟ್ ಮಾಡಿ ಅವನೊಂದು ಒಳ್ಳೆಯ ಪ್ರಜೆಯಾಗಲಿಕ್ಕೆ ಒಳ್ಳೆಯ ಒಂದು ಅಂದರೆ ಅಚೀವ್ಮೆಂಟ್ ಅವನ ಲೈಫಲ್ಲಿ ಮಾಡಲಿಕ್ಕೆ ಹೋದರೆ ಆ 3 ಗಂಟೆಗೆ ಎಷ್ಟೋ ವ್ಯಾಲ್ಯೂ ಇದೆ, ಅದೊಂದು ತ್ಯಾಗ. ಅಲ್ಲ, ನೀವು ಖಂಡಿತ ಅದೇ ಹೇಳಿದ್ರಿ, ಏನಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಏನಂತಲೇ ಕೊಡಬೇಕು ಅನ್ನೋ ಮನಸ್ಥಿತಿ ಅನ್ನೋದು ಕೊಡುದು ಕೊಡುದು ಅಂತ ಮನಸ್ಥಿತಿ ಅನ್ನೋದು ಅದರದ್ದು ಸಾಂಕೇತವಾಗಿ ಒಂದು ನಾವು ಮಾಡ್ತಾ ಇದ್ದೇವೆ. ನಮ್ಮ ಜೊತೆ ಯಾರು ಸೇರ್ಕೊಳ್ಬಹುದು, ಎಲ್ಲಿ ಕೂಡ ಸೇರ್ಕೊಳ್ಬಹುದು. ಇನ್ನೊಂದು ವಿಷಯ ಏನಂದ್ರೆ ಉಪವಾಸ ಮಾಡ್ಲಿಕ್ಕೆ ಇನ್ನೊಂದು ಕಾರಣ ಕೂಡ ಇದೆ, ಯಾಕಂದ್ರೆ ಇದು ಒಂದು ಇಷ್ಟು ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ, ಸಮಾಜ ಆ ಜವಾಬ್ದಾರಿ ನಮಗೆ ಕೊಟ್ಟಿದೆ. ಮತ್ತೆ ಅದೊಂದು ಸುಲಭ ಇಲ್ಲ ನಾವು ಅದನ್ನು ಮಾಡಲಿಕ್ಕೆ, ಖಂಡಿತವಾಗಿ ಅಡಚಣೆಗಳು ಬರ್ತವೆ. ಸೊ ಒಂದು ಪ್ರೇಯರ್ ಅದು ಒಂದು ಪ್ರಾರ್ಥನೆ ಅದು ಶಕ್ತಿ ಬೇಕೇ ಬೇಕು, ಪಾಸಿಟಿವ್ ಎನರ್ಜಿ ನಮಗೆ ಬೇಕು. ನೀವು ಮೆನ್ಷನ್ ಮಾಡಿದಿರಿ ಸರ್ವಧರ್ಮ ಮೌನ ಪ್ರಾರ್ಥನೆ ಅಂತ ಹೇಳಿ. ಹೌದು ಹೌದು, ಅದು ಕೂಡ ಕಾನ್ಸೆಪ್ಟ್ ನಾವು ಯಾಕೆ ಹಾಕಿದ್ದೆ ಅಂದರೆ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಹ್ಯುಮ್ಯಾನಿಟಿ ಕಾರ್ಯಕಾರಿ ಪ್ರಸ್ತುತ ಕಾರ್ಯಕಾರಿ ಸಮಿತಿಯಲ್ಲಿ ಸಾಧಾರಣ ಬೇರೆ ಬೇರೆ ಧರ್ಮದವರಿದ್ದಾರೆ. ನಮ್ಮದರಲ್ಲಿ ಹಿಂದೂ ಇದ್ದಾರೆ, ಕ್ರೈಸ್ತರಿದ್ದಾರೆ, ಮುಸ್ಲಿಂ ಅವರಿದ್ದಾರೆ, ಜೈನ್ ಕೂಡ ಇದ್ದಾರೆ ಕಾರ್ಯಕಾರಿ ಸಮಿತಿಯವರೇ. ಸೊ ಈಗ ನಾವು ಒಟ್ಟುಗೂಡಿ ಆ ಕಾರ್ಯಕ್ರಮವನ್ನು ಮಾಡೋದು, ಒಟ್ಟುಗೂಡಿ ಆ ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ. ನಮ್ಮ ನಮ್ಮ ಮನೆಯಲ್ಲಿ ನಾವು ನಮ್ಮ ನಮ್ಮ ಧರ್ಮವನ್ನು ಚೆನ್ನಾಗಿ ಆಚರಣೆ ಮಾಡ್ತೇವೆ. ಎಲ್ಲರೂ ಅವರವರ ಧರ್ಮ, ನಾನು ಹೇಳಿದೆ, ನಾವು ಸಂಸ್ಥೆಗೆ ಬರುವಾಗ ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ನಮ್ಮದು ಒಂದೇ ಧರ್ಮ, ಅದು ಮಾನವ ಧರ್ಮ. ನಾವು ಸಂಸ್ಥೆಗೆ ನಮ್ಮ ಧರ್ಮವನ್ನು ತಂದು ಬರೋದಿಲ್ಲ, ನಾವು ಮಾನವ ಧರ್ಮದ ರೀತಿಯಲ್ಲಿ ಬದುಕ್ತೇವೆ. ಅದನ್ನು ನಾವು ಜನರಿಗೆ ನಾವು ಮಾತಿನಲ್ಲಿ ಹೇಳುವುದು ಮಾತ್ರ ಅಲ್ಲ, ನಾವು ಅದನ್ನು ಪಾಲಿಸ್ತೇವೆ ಕೂಡ. ಅದಕ್ಕೋಸ್ಕರ ಇಲ್ಲಿ ಯಾವುದೇ ಧರ್ಮದ ಒಂದು ಆಚರಣೆ ನಾವು ಆ ದಿವಸ ಇಟ್ಟಿಲ್ಲ. ಅದರ ಬದಲಾಗಿ ನಾವೆಲ್ಲರೂ ಒಟ್ಟು ಸೇರ್ತೇವೆ. ಅದು ಮೌನ ಸರ್ವಧರ್ಮ ಮೌನ ಪ್ರಾರ್ಥನೆ. ಆ್ಯಕ್ಚುಲಿ ಅದು ಮಾಡಿದ್ದು ನಮಗೋಸ್ಕರನೇ. ಹೇಗೆ ಉಪವಾಸ ನಾವು ಮಾಡ್ತೇವೆ, ಹಾಗೆಯೇ ಕಾರ್ಯಕಾರಿ ಸಮಿತಿಯವರು ಆ ದಿವಸ ಬೆಳಗಿನ ಜಾವ ಒಟ್ಟು ಸೇರಿ ನಾವು ಪ್ರಾರ್ಥನೆಗೆ ಕೂತ್ಕೊಳ್ತೇವೆ. ಅವರವರ ನೋಡಿ ಒಂದು ಎಷ್ಟು ಚಂದ ನೋಡಿ, ಅವರವರ ಒಂದು ಬೇರೆ ಬೇರೆ ಧರ್ಮ, ಅವರವರ ಆಚರಣೆಗಳು ಅವರವರ ಮನೆಯಲ್ಲಿ ಬೇರೆ ಬೇರೆ ಇದೆ. ಆದರೂ ನಾವು ಒಟ್ಟಿಗೆ ಸೇರಿ ಒಂದು ಕೂತ್ಕೊಂಡು ನಾವು ಆ ದಿವಸ ಪ್ರೇಯರ್ ಮಾಡುವಾಗ ಪ್ರಾರ್ಥನೆ ಮಾಡುವಾಗ
ಖಂಡಿತವಾಗಿ ಅಲ್ಲಿ ದೇವರ ಒಂದು ಶಕ್ತಿ ದೇವರ ಒಂದು ಹಾಜರಾತಿ ಎಷ್ಟು ಸ್ಟ್ರಾಂಗ್ ಆಗಿ ಇರಬಹುದು ಅಂತ ಖಂಡಿತವಾಗಿ ಊಹನೆ ಮಾಡಬಹುದು ನಮಗೆ ಆ ನಂಬಿಕೆ ಇದೆ ಎಲ್ಲರಿಗೂ ಸೊ ಅದು ಅಲ್ಲಿಂದ ಆ ಕಾನ್ಸೆಪ್ಟ್ ಬಂತು ಮತ್ತು ನಾವು ಎಣಿಸಿದೆವು ಹೇಗೂ ನಾವು ಪ್ರಾರ್ಥನೆ ಕೂತ್ಕೊಳ್ತೇವೆ ಹೇಗೂ ನಾವು ಉಪವಾಸ ಕೂತ್ಕೊಳ್ತೇವೆ ನಮ್ಮ ಜೊತೆ ಆ ದಿವಸ ಇಡೀ ದಿವಸ ಒಂದು ಜಾಗವನ್ನು ನಾವು ಅಲ್ಲಿ ಇಟ್ಟಿದ್ದೇವೆ ಸಂಸ್ಥೆಯ ಉದ್ಘಾಟನೆ ದಿವಸ ಒಂದು ಜಾಗನೇ ಅದಕ್ಕೋಸ್ಕರ ಇಟ್ಟಿದ್ದೇವೆ ನಮ್ಮ ಪ್ರಾರ್ಥನೆ ಮುಗಿದ ನಂತರ ಅಂದರೆ ನಮ್ಮ ಮುಗಿದ ನಂತರ ಅಂತಲ್ಲ ಯಾಕಂದರೆ ನಾವು ಬೆಳಿಗ್ಗೆ ಬೇಗ ಬಂದ ಕಾರಣ ಆ ಟೈಮಲ್ಲಿ ಯಾರು ಬರಲಿಕ್ಕಿಲ್ಲ ನಮ್ಮ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗೋದು 9 ಗಂಟೆಗೆ ನಾವು ಜೊತೆ ಸೇರೋದು 6 ಗಂಟೆಗೆ ಮುಂಜಾನೆ ಸೊ ನಂತರ ಅದು ಆ ಜಾಗವನ್ನು ನಾವು ಅಲ್ಲಿ ಇಟ್ಟಿದ್ದೇವೆ ಅಲ್ಲಿ ಯಾರೂ ಬಂದು ಕೂತು ಹೇಗೂ ಅಂದರೆ ಅಲ್ಲಿ ಆಚರಣೆಗಳು ಬೇಡ ಅದಕ್ಕೋಸ್ಕರ ಮೌನವಂತ ಮಾಡಿದ್ದೇವೆ ಅವರವರು ನಂಬುವ ಭಗವಂತನನ್ನೇ ಯೋಚಿಸಿ ಅವರು ಪ್ರಾರ್ಥನೆ ಮಾಡಲಿ ಯಾಕಂದರೆ ಭಗವಂತ ಅಲ್ಲಿ ಬೇರೆ ಬೇರೆ ಇರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕಲ್ಪನೆಗಳು ಬೇರೆ ಬೇರೆ ಇದೆ ನಮಗೆ ಅಷ್ಟು ಯೋಚಿಸುವ ಕಲ್ಪನೆ ಶಕ್ತಿ ಇಲ್ಲ ಒಂದು ವೇಳೆ ಇದ್ದಿದ್ದರೆ ನಾವು ಏನೇನು ಮಾಡ್ತಿದ್ದೇವೇನೋ ಅದಕ್ಕೋಸ್ಕರ ನಮ್ಮ ನಾವು ಏನು ನಂಬುತ್ತೇವೆ ಆ ಪ್ರಾರ್ಥನೆ ಸಾಕು ಅದು ನಮಗೆ ಅರ್ಥ ಆಗೋದಿಲ್ಲ ಇಲ್ಲಿ ನಾವು ನಮ್ಮ ಧರ್ಮ ಅಂದರೆ ಈ ಧರ್ಮಗಳ ಕಚ್ಚಾಟ ನಮ್ಮ ಸಮಾಜದಲ್ಲಿ ಇದೆ ಆದರೆ ಆ ಭಗವಂತನಿಗೆ ಅರ್ಥ ಆಗ್ತದಲ್ಲ ಅವನ ಯೋಚನೆ ಖಂಡಿತವಾಗಿ ನಾವು ಅವರ ಮುಂದೆ ಏನು ನಿಜ 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 ಅಂದ್ರೆ ಏನಂತ ಹೇಳಿದ್ರೆ ಅವನಿಗೆ ಬೇಕಾಗಿರುವುದು ಕೇವಲ ಭಕ್ತಿ ಮಾತ್ರ ಅಷ್ಟೇ ಅವನು ಭಕ್ತಿ ಅದರ ಜೊತೆ ಪ್ರೀತಿ ಮತ್ತೆ ತ್ಯಾಗ ಎಲ್ಲ ಎಲ್ಲವೂ ಈ ಒಂದು ಪ್ರಾರ್ಥನೆಯಲ್ಲಿ ನಾವು ಒಂದು ಆಚರಣೆ ಮಾಡ್ಬೇಕಂತ ನಮ್ಮ ಆಸೆ ಓಕೆ ಸರ್ ಇನ್ನೊಂದು ನಿಮ್ಮ ಈ ಇನ್ವಿಟೇಷನ್ ಅಲ್ಲಿ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸಿರುವಂತದ್ದು ಒಂದು ಮಾತಿದೆ ಸರ್ ಏನಂದ್ರೆ ರಕ್ತದಾನ ಶಿಬಿರ ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲಿ ಮಾಡ್ತಾರೆ ಆದ್ರೆ ನಿಮ್ಮ ಇದರಲ್ಲಿ ಏನಂದ್ರೆ ದೇಹದಾನ ಇದೆ ಅಂಗದಾನ ಇದೆ ನೇತ್ರದಾನದ ನೋಂದಣಿ ಇದೆ ಜೊತೆಗೆ ಕೇಶದಾನ ಹಾಗೂ ಆಟಿಕೆ ದಾನ ಅಂತ ಹೌದು ಏನಿದು ಇದೆಲ್ಲ ಈ ಕಾನ್ಸೆಪ್ಟ್ಗಳೆಲ್ಲ ನಿಮ್ಗೆ ಹೇಗೆ ಬಂತು ಅಂತ ಹೌದು ನಾನು ಈಗಾಗಲೇ ನಿಮಗೆ ಕೂಡ ಆ ಪುಸ್ತಕವನ್ನು ಕೊಟ್ಟಿದ್ದೇನೆ ನಮ್ಮ ಸ್ಮರಣ ಸಂಚಿಕೆ ಸುವಿನಿಯರ್ ಪುಸ್ತಕ ನಾವೊಂದು 1 ವರ್ಷ ಆಯಿತು ಅದರಲ್ಲಿ ಒಂದು ಪೇಜಲ್ಲಿ ನಾನು ಬರೆದಿದ್ದೇನೆ ನಾನು ನನ್ನ ಮರಣದ ನಂತರ ನನ್ನ ನೇತ್ರ ನನ್ನ ಅಂಗಾಂಗ ಮತ್ತು ನನ್ನ ದೇಹ ಕೂಡ ಅದನ್ನು ನಾನು ಈ ಸಮಾಜಕ್ಕೆ ನೀಡಿ ಹೋಗ್ತೇನೆ ಅದನ್ನು ತ್ಯಾಗ ಮಾಡ್ತೇನೆ ನನಗೆ ನನ್ನ ಡೆತ್ ಆಯ್ತು ಅಂದರೆ ಮುಗೀತು ಕತೆ ಏನು ಮಾಡಲಿಕ್ಕಿದ್ರು ಅದರ ಮೊದಲು ಅಂತ ನಾನು ನಂಬೋದು ಇದು ನನ್ನ ವೈಯಕ್ತಿಕ ನಂಬಿಕೆ ನಮ್ಮ ಸಂಸ್ಥೆಯದ್ದು ನಂಬಿಕೆ ಅಲ್ಲ ನಮ್ಮದೇ ಸಂಸ್ಥೆಯಲ್ಲಿರುವ ಇನ್ನೊಬ್ಬ ಸಮಿತಿಯ ಸದಸ್ಯನಿಗೆ ಬೇರೆ ಮನೋಭಾವ ಇರಬಹುದು ಅದನ್ನು ನಾನು ಅವರ ಮೇಲೆ ಹೋರ್ಲಿಕ್ಕೆ ಆಗುದಿಲ್ಲ ಇದು ನನ್ನ ವೈಯಕ್ತಿಕ ಸತ್ತ ನಂತರ ಮುಗಿಯಿತು ಸೊ ನನ್ನ ದೇಹ ನನ್ನ ಏನು ಉಪಯೋಗ ಆಗ್ತದೆ ಅದು ಕೂಡ ಸಮಾಜಕ್ಕೆ ಉಪಯೋಗ ಆಗಲಿ ಅಂತ ನಾನು ಅದನ್ನು ಮೊದಲು ಅನೌನ್ಸ್ ಮಾಡಿದ್ದೆ ನಾನು ಆ ಪುಸ್ತಕದಲ್ಲಿ ಅದನ್ನು ಬರೆದಿದ್ದೇನೆ ಅದು ಕೂಡ ಒಂದು ರೀತಿಯ ನೋಂದಣಿಯೇ ಬರೀ ನಾನು ಹೇಳಿದೆ ಹೌದು ನೋಂದಣಿ ಅಂದರೆ ನಾನೀಗ ಸತ್ತರೆ ಖಂಡಿತವಾಗಿ ನನ್ನ ದೇಹದ ಅಂಗಾಂಗಗಳು ಖಂಡಿತವಾಗಿ ಕೊಡ್ತಾರೆ ಯಾಕೆ ನಾನು ಬರೆದಿದ್ದೇನೆ ನಾನು ಹೇಳಿದ್ದೇನೆ ಅನೌನ್ಸ್ ಮಾಡಿದ್ದೇನೆ ಅದೇ ಒಂದು ನೋಂದಣಿ ನಿಜವಾಗಿ ಈಗ ನನಗೊಂದು ಆಸೆ ಇತ್ತು ಹ್ಯುಮ್ಯಾನಿಟಿ ಸಂಸ್ಥೆಯ ಕಚೇರಿ ಕಟ್ಟಡ ಲೋಕಾರ್ಪಣೆ ಆಗುವ ದಿವಸ ನಾನು ಅದನ್ನು ಮಾಡ್ತೇನೆ ಅಂತ ಸರ್ ಈಗ ನಾವು ಹೇಳ್ತಾ ಇದ್ರಿ ದೇಹದಾನ ಮತ್ತು ಅಂಗದಾನ ನೇತ್ರದಾನ ನೋಂದಣಿಯನ್ನು ನೀವು ಸ್ಟಾರ್ಟ್ ಮಾಡಿದ್ರಿ ನಿಮ್ಮ ಸ್ವ ಇಚ್ಛೆಯಿಂದ ಮಾಡಬೇಕು ಅಂತ ಅದೇ ನಾನು ನನಗೆ ಇಚ್ಛೆ ಇತ್ತು ಅದೇ ನಾನು ಹೇಳಿದೆ ನನ್ನ ಇಚ್ಛೆ ಹಾಗೆ ಇತ್ತು ಮತ್ತು ನಾನು ಅದನ್ನು ಬೇರೆಯವರ ಮೇಲೆ ಹೋರ್ಲಿಕ್ಕೆ ಹೋಗಲಿಲ್ಲ ಅಂದರೆ ನಮ್ಮ ಕಾರ್ಯಕಾರಿ ಸಮಿತಿಯವರಿಗೆ ನಾನು ಹೇಳಿದ್ದು ವೈಯಕ್ತಿಕ ವಿಷಯ ಹೇಳಿದೆ ನಾನು ಸಂಸ್ಥೆ ಅದಲ್ಲ ಅದು ವೈಯಕ್ತಿಕ ಪೇಜಲ್ಲಿ ಬರೆದಿದ್ದೇನೆ ನಾನು ಮತ್ತು ನಾನು ಇದನ್ನು ಆ ದಿವಸ ಮಾಡಲಿಕ್ಕೆ ಇಚ್ಛೆ ಇದ್ದೆ ಆಗ ನಮ್ಮ ಕಾರ್ಯಕಾರಿ ಸಮಿತಿಯವರು ಕೂಡ ಹೇಳಿದರು ಒಬ್ಬನೇ ಹೇಳಿದರು ನೇತ್ರದಾನ ಮಾಡ್ತೇನಂತ ನಮ್ಮ ನವೀನ್ ಶೆಣೆಯವರು ಹೇಳಿದರು ಹಾಗೆ ಇನ್ನೊಬ್ಬರು ಅದಕ್ಕೆ ಎಲ್ಲ ಜಾಯ್ನ್ ಆದರು ಮತ್ತು ನಾವೊಂದು ಈಗ ಕಲ್ಪನೆಗೆ ಬಂದೆವು ಹಾಗಾದರೆ ಇದನ್ನು ನಾವು ಇನ್ನೂ ಜನ ನಮ್ಮೊಟ್ಟಿಗೆ ಸೇರಲಿ ಸಂಸ್ಥೆ ನಮ್ಮದು ಮಾತ್ರ ಅಲ್ಲ ಸಂಸ್ಥೆ ಈ ಸಮಾಜದ್ದು ಸೊ ಒಂದು ಸತ್ಯವಾಗಿ ಹೇಳಬೇಕಾದ್ರೆ ನಮಗೆ ಈಗ ನಾವು ರಕ್ತದಾನ ಶಿಬಿರವನ್ನು ಬುಕ್ ಮಾಡುವಾಗ ಅವರು ಕ್ವಶನ್ ಕೇಳ್ತಾರೆ ಹೈಯೆಸ್ಟ್ ಅಂದರೆ ಕಮ್ಮಿ ಅಂದರೆ ಒಂದು ಅಂದರೆ ಕಮ್ಮಿ ಹೈಯೆಸ್ಟ್ ಅಲ್ಲ ಒಂದು ಎವರೇಜ್ ಆಗಿ ಎಷ್ಟು ಜನ ಬರುವರು ಅವ್ರು ಬರಬೇಕಲ್ಲ ಅಷ್ಟು ಸಿಬ್ಬಂದಿ ವರ್ಗ ಆಸ್ಪತ್ರೆಯಿಂದ ಬರಬೇಕು ಖರ್ಚಿದೆ ಅದಕ್ಕೆ ನಮಗೆ ಸತ್ಯವಾಗಿ ಧೈರ್ಯ ಇರಲಿಲ್ಲ ನಾವು ಹೇಳಿದೆವು 50 ಜನ ಖಂಡಿತ ಮಾಡಿಕೊಡ್ತೇವೆ 50 ಮಂದಿ ಆದರೆ ಈಗ ನೋಡಿದರೆ ರಕ್ತದಾನಕ್ಕೆ ಈಗ ನಾವು ಆಸ್ಪತ್ರೆ ಅವ್ರ ರಿಕ್ವೆಸ್ಟ್ ಮಾಡಬೇಕಾಗಿದೆ ಅಂದರೆ ಸ್ವಲ್ಪ ಹೊತ್ತು ಜಾಸ್ತಿ ನಿಲ್ಲಿ ಸ್ವಲ್ಪ ಎಂಟ್ರಿ ಜಾಸ್ತಿ ಇದೆ ಹಾಗೆಯೇ ನೇತ್ರದಾನಕ್ಕೆ ಕೂಡ 200ಕ್ಕಿಂತ ಜಾಸ್ತಿ ಎಂಟ್ರಿ ನಮಗೆ ಬಂದಿದೆ ಅಂದರೆ 200 ಜನ ನಮ್ಮಿಂದ ಸ್ಫೂರ್ತಿ ಪಡೆದು ತಮ್ಮ ನೇತ್ರದಾನವನ್ನು ಮಾಡಲು ಇಚ್ಛಿಸಿದ್ದಾರೆ ಇಲ್ಲಿ ಒಂದು ವಿಷಯವನ್ನು ನಾನು ಸ್ಪಷ್ಟ ಮಾಡಲಿಕ್ಕೆ ಯೋಚಿಸ್ತೇನೆ ನಮ್ಮಿಂದ ಸ್ಫೂರ್ತಿ ಪಡೆದೇ ಅಂತಲ್ಲ 200 ಮಂದಿಯಲ್ಲಿ ಒಂದು 100 ಮಂದಿ ನಮ್ಮಿಂದ ಸ್ಫೂರ್ತಿ ಪಡೆಯವರು ಆಗಿರ್ಬೋದು 100 ಮಂದಿಯವರಿಗೆ ಮೊದಲೇ ಆಸೆ ಇತ್ತು ನಾನು ಈ ಸಂದರ್ಶನದ ಮೊದಲೊಂದು ವಿಷಯ ಹೇಳಿದೆ ನಿಮಗೆ ಎಲ್ರಿಗೂ ತುಂಬ ಒಳ್ಳೆ ಮನಸ್ಸಿದೆ ಕೆಲವೊಮ್ಮೆ ಅವಕಾಶಗಳು ಸಿಗುವುದಿಲ್ಲ ಆ 100 ಮಂದಿಗೆ ಬೇರೆ ಎಲ್ಲೂ ಅವಕಾಶ ಸಿಗಲಿಲ್ಲ ಆ್ಯಕ್ಚುಲಿ ಅದು ತುಂಬ ಈಸಿ ಆನ್ಲೈನ್ ಕೂಡ ಮಾಡಲಿಕ್ಕೆ ಆಗ್ತದೆ ಈಗ ಅದು ವೆರಿ ಈಸಿ ಮತ್ತು ಇಲ್ಲದ್ರೆ ಆಸ್ಪತ್ರೆ ಹೋಗಿ ಕೆಲವರಿಗೆ ಆ ಬಗ್ಗೆ ನಾಲೆಜ್ ಇಲ್ಲ ಅಂದರೆ ಆ್ಯಕ್ಚುಲಿ ಮಾಹಿತಿ ಇಲ್ಲ ಮಾಹಿತಿ ಕೊರತೆಯಿಂದ
ತುಂಬಾ ಸಂಗತಿ ಹಿಂದೆ ಉಳಿತದೆ ನಾವು ಹೇಳ್ತೇವಲ್ಲ ಈ ಸಮಾಜದಲ್ಲಿ ನಿಜವಾಗಿ ಏನು ಮಾಹಿತಿ ಬೇಕು ನಿಜವಾಗಿ ಏನು ಬೇಕು ಅದು ಜಾಸ್ತಿ ಸಿಗುವುದಿಲ್ಲ ಬೇಡವಾದದ್ದೆಲ್ಲ ಜಾಸ್ತಿ ಸಿಗ್ತದೆ ಅದಕ್ಕೆ ನಾವು ನಿಮ್ಮನ್ನ ಚಾನೆಲ್ ಗೆ ಅಭಿನಂದನೆ ಸಲ್ಲಿಸಿದೆ ಮೊದಲು ಒಂದು ಒಳ್ಳೆ ಮಾಹಿತಿ ಸಮಾಜಕ್ಕೆ ಹೋಗಲಿ ಒಳ್ಳೆ ಸಮಾಜ ಸೃಷ್ಟಿ ಆಗಲಿ ನಾವು ಆ ಬಗ್ಗೆ ಕೆಲಸ ಮಾಡುತ್ತಿದ್ದೇವೆ ಅದೇ ನಮ್ಮದು ಇಂಟೆನ್ಷನ್ ಸೋ ನಮ್ಮದು ನಾಳೆದು ಕಾರ್ಯಕ್ರಮ ಈಗ ಫೈನಲ್ ಎಷ್ಟು ಜನ ಬರ್ತಾರೆ ಅದು ನಮಗೆ ಹೇಳಿದ್ದಲ್ಲ ಏನದು ತಾಂತ್ರಿಕ ಕಾರಣಗಳಿಂದ ಬರಲಿಕ್ಕೆ ಆಗದೇ ಇರುವವರು ಇರುವರು ಅದನ್ನ ನಾವು ಎಣಿಸ್ತೇವೆ ಅದು ಯಶಸ್ವಿ ಆಗಿದೆ ಒಂದು ವೇಳೆ ಅಲ್ಲಿ ಬಂದು ಅವರು ರಿಜಿಸ್ಟರ್ಡ್ ಮಾಡೋದಿಲ್ಲಾದರೂ ಕೂಡ ಖಂಡಿತವಾಗಿ ಅವರನ್ನು ಮನಸ್ಸು ಮಾಡಿದ್ದಾರೆ ಎಲ್ಲಿಯಾದರೂ ಆಸ್ಪತ್ರೆಗೆ ಹೋಗಿ ಅಥವಾ ಮುಂದಿನ ಯಾರ ಕಾರ್ಯಕ್ರಮದಲ್ಲಿ ಅವರು ನೋಂದಣಿ ಮಾಡುವರು ಇಷ್ಟು ಜನರಿಗೆ ಇನ್ಸ್ಪೈರ್ ಆಗಿದ್ದಾರೆ ಅದು ನಮ್ಮದು ಒಂದು ಪ್ಲಸ್ ಪಾಯಿಂಟ್ ಅವರಿಗೆ ಅವಕಾಶ ಕೊಟ್ಟು ಕೊಟ್ಟಂತ ಸಂತೃಪ್ತಿ ನಮಗಿದೆ ಓಕೆ 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 ಆಮೇಲೆ ಇನ್ನೊಂದು ನಿಮ್ಮ ಇನ್ವಿಟೇಷನ್ ಅಲ್ಲಿ ಇನ್ನೊಂದು ತುಂಬಾ ಒಳ್ಳೆಯ ಆಯ್ತು ನೋಡಿದೆ ಬೆಳ್ಮಣ್ಣು ಮತ್ತು ಆಸುಪಾಸಿನ ಆಯ್ದ ಬಡ ಜನರಿಗೆ ಹ್ಯುಮ್ಯಾನಿಟಿ ಗಿಫ್ಟ್ ಪ್ಯಾಕ್ ಅಂತ ಹೌದು ಏನಿದು ಹ್ಯುಮ್ಯಾನಿಟಿ ಗಿಫ್ಟ್ ಪ್ಯಾಕ್ ನೀವೊಂದು ಮೊದಲು ನನಗೆ ಕ್ವಶನ್ ಕೇಳಿದ್ರಿ ಹ್ಯುಮ್ಯಾನಿಟಿ ಸಂಸ್ಥೆ ಆರಂಭವಾದದ್ದು ಯಾವಾಗ ಅಂತ ಅದು ನಾನೊಂದು 10-15 ವರ್ಷ ಅದಕ್ಕಿಂತ ಮೊದಲಿನ ಕತೆ ಹೇಳಿದೆ ನಿಮಗೆ ಚಿಕ್ಕ ಚಿಕ್ಕ ಕಾರ್ಯಕ್ರಮದಿಂದ ಆರಂಭವಾದದ್ದು ಅಂತ ಆದರೆ ಒಂದು ಕಾರ್ಯಕ್ರಮ 2016ರಲ್ಲಿ ನಡೆದಿದೆ ಬೆಳ್ಮಣ್ಣಲ್ಲಿ ಆಗ ಹ್ಯುಮ್ಯಾನಿಟಿ ಸಂಸ್ಥೆ ಇರಲಿಲ್ಲ ಹೆಸರು ಕೂಡ ಇರಲಿಲ್ಲ ರಿಜಿಸ್ಟ್ರೇಷನ್ ಕೂಡ ಆಗಿರಲಿಲ್ಲ 2017ರಲ್ಲಿ ರಿಜಿಸ್ಟ್ರೇಷನ್ ಆದದ್ದು ಆದರೆ ಬೆಳ್ಮಣ್ಣಿನಲ್ಲಿ ಹೋಗಿ ನೀವು ಕೇಳಿದರೆ 2016ರಲ್ಲಿ ಒಂದು ಈ ಕಿಟ್ಟನ್ನು ಹಂಚುವ ಕಾನ್ಸೆಪ್ಟ್ ತುಂಬ ಜನರಿಗೆ ಗೊತ್ತಾದದ್ದು ಈ ಕೊರೋನಾದಿಂದ ಆದರೆ ನಾವು 2016ರಲ್ಲಿ ಕಿಟ್ಟನ್ನು ಹಂಚಿದ್ದೇವೆ ಅಂದರೆ ಅದು ನನ್ನ ಸ್ವಂತ ಹಣವಾಗಿತ್ತು 1 ಲಕ್ಷ ರೂಪಾಯಿ ಬಂಡವಾಳ ಅದು ದಾನಿಗಳ ಹಣ ಅಲ್ಲ ನನ್ನ ವೈಯಕ್ತಿಕ ಹಣ ಅದನ್ನು ಮೊದಲ ಬಾರಿಗೆ ನಾನೇನು ದಾನ ಕೊಡ್ತೇನೆ ನಾನು 10% ಕೊಡ್ತೇನೆ ಅದು ಮೊದಲ ಬಾರಿಗೆ ಪ್ರಚಾರ ಕೊಟ್ಟ ಕಾರ್ಯಕ್ರಮ ಅದು ಅದರ ಮೊದಲು ನಾನು ಏನು ಮಾಡಿದ್ದೇನೆ ಅದು ವೈಯಕ್ತಿಕ ಅಂದಾಗೆ ನಾನು ತುಂಬ ಹಣವಂತ ಅಲ್ಲ ನನ್ನ ಇನ್ಕಮಿನ 10% ಅಷ್ಟೇ ಆ ಪುಸ್ತಕದಲ್ಲಿ ಆ ಬಗ್ಗೆ ನಾನು ಮೆನ್ಷನ್ ಮಾಡಿದ್ದೇನೆ ಮೊದಲ ಪ್ರಚಾರ ಕೊಟ್ಟ ಮೊದಲ ಕಾರ್ಯ ಅದು ಅದರ ಮೊದಲು ವೈಯಕ್ತಿಕವಾಗಿ ನಾನು ಏನು ಮಾಡ್ತಿದ್ದೆ ಅದಕ್ಕೆ ಪ್ರಚಾರ ಇರ್ತಿರಲಿಲ್ಲ ಎಷ್ಟರ ಮಟ್ಟಿಗೆ ಪ್ರಚಾರ ಇರ್ತಿರಲಿಲ್ಲ ಅಂದರೆ ಇನ್ನೊಬ್ಬ ಫಲ ನಿರೀಕ್ಷಕರಿಗೆ ನಾನೇನಾದರೂ ಕೊಟ್ಟರೆ ಚಿಕ್ಕ ಅಮೌಂಟು ಅದು ಅವರಿಗೆ ಕೂಡ ನಾನು ಕೊಟ್ಟದ್ದು ಗೊತ್ತಾಗ್ತಿರಲಿಲ್ಲ ಈಗ ಕೆಲವರು ಹೇಳ್ತಾರೆ ನೀವು ಕೊಟ್ಟದ್ದನ್ನು ಬೇರೆಯವರಿಗೆ ಹೇಳಬೇಡಿ ಅಂತ ನಾನೇನು ಮಾಡ್ತಿದ್ದೇನೆ ಬೇರೆಯವ್ರದ್ದು ಬಿಡಿ ಅವನಿಗೇನೆ ತಿಳಿದಿರಲಿಲ್ಲ ನಾನು ಇಂಡೈರೆಕ್ಟ್ಲಿ ಅವರಿಗೆ ಕೊಡ್ತಿದ್ದೆ ನಾನು ಯಾಕೆ ಅವನಿಗೆ ಹಾಗೆ ಮಾಡ್ತಿದ್ದೆ ಅಂದರೆ ನೋಡಿ ಬೇರೆಯವರಿಗೆ ಯಾರಿಗೆ ತಿಳಿಯೋದು ಈಗ ನೀವು ಒಂದು ಅಸಹಾಯಕರು ಅಂತ ಎಣಿಸುವ ನಾನು ನಿಮಗೆ ಒಂದು ಕೊಟ್ಟೆ ಹೆಲ್ಪ್ ಕೊಟ್ಟೆ ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಮುಂದೆ ಬರುವಾಗ ನಿಮ್ಮ ಕೈ ಹೀಗೆ ಆಗ್ತದಿಲ್ವಾ ನೀವು ಪ್ರೀತಿಯಿಂದ ಮಾಡಿ ಅಥವಾ ಮಜಬೂರಿ ಯಾಕಂದರೆ ನಾನು ಕೊಟ್ಟಿದ್ದೇನೆ ನಿಮ್ಗಂತ ಅದು ನನಗೆ ನೋಡಲಿಕ್ಕೆ ಬೇಡ ಇತ್ತು ಅದಕ್ಕೋಸ್ಕರ ಅದು ಬೇಡ ಅಂದರೆ ಬೇರೆಯವರಿಗೆ ಅವನಿಗೆ ಗೊತ್ತೇ ಇಲ್ಲ ನಾನು ಕೊಟ್ಟದಂತ ಬಟ್ ನನಗೆ ಖುಷಿ ಆಗ್ತಿತ್ತು ಸೊ ಇನ್ನು ಕೆಲವು ಕಾರಣಗಳಿವೆ ಇದಕ್ಕೆ ಪಬ್ಲಿಸಿಟಿ ಕೊಡಲಿಕ್ಕೆ ಅದನ್ನು ಒಂದೇ ವಾಕ್ಯದಲ್ಲಿ ಹೇಳುವುದಾದರೆ ಒಳ್ಳೆ ಸಂಗತಿಗಳಿಗೆ ಸಮಾಜದಲ್ಲಿ ಬೆಲೆ ಇಲ್ಲದಾಗ ಅನಗತ್ಯ ವಿಷಯಗಳಿಗೆ ಬೆಲೆ ಬರುವಾಗ ನಾನು ಎಣಿಸಿದೆ ಇಂಥ ಒಂದು ಸಂಗತಿಗಳಿಗೆ ಸಮಾಜದಲ್ಲಿ ಪ್ರಚಾರ ಆಗಲಿ ಅಂತ ಒಂದು ಚಿಕ್ಕ ಮಾಚಿಸನ್ನು ಹಚ್ಚಿದ್ದ ಆ ದಿವಸ ಇವತ್ತು ಈ ಹಂತಕ್ಕೆ ಬೆಳೆದಿದೆ ಅದು ಹ್ಯುಮ್ಯಾನಿಟಿ ಕಾನ್ಸೆಪ್ಟ್ ಆಗಿದೆ ಮನುಷ್ಯತ್ವ ಸೊ ಆ ದಿವಸ ನಾನು ಏನು ಮಾಡಿದೆ ಅಂದರೆ ಮೊದಲನೇದಾಗಿ ನಾನು ನಿರ್ಧಾರ ಮಾಡಿ ನಂದು ಮತ್ತು ಸ್ವಲ್ಪ ನನ್ನ ಕುಟುಂಬದ್ದು ನಮ್ಮದೇ ಬೇರೆ ಹೊರಗಿನ ಯಾವ ಒಬ್ಬ ದಾನಿ ಅಂತಲ್ಲ 1 ಲಕ್ಷ ರೂಪಾಯಿ ಬಂಡವಾಳದಿಂದ ನಾವು ಒಂದು ನಮ್ಮ ಪರಿಸರದ 50 ಕುಟುಂಬಗಳಿಗೆ ಒಂದು ಕುಟುಂಬಕ್ಕೆ 2000 ಒಂದು ಗಿಫ್ಟ್ ಪ್ಯಾಕ್ ಈಗ ನಾವು ಕಿಟ್ ಅಂತ ಹೇಳ್ತೇವೆ ನೋಡಿ ಅದನ್ನು ಹಂಚುವ ಒಂದು ಯೋಜನೆಯನ್ನು ಮಾಡಿ ಅದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಪ್ರಚಾರ ಕೊಟ್ಟೆವು ಅದು ಎಷ್ಟರ ಮಟ್ಟಿಗೆ ಪಬ್ಲಿಕ್ ಆಯ್ತಂದರೆ 1 ಲಕ್ಷದ ಪ್ರಾಜೆಕ್ಟ್ ನಮ್ಮದು ಅದಕ್ಕೆ 3 ಲಕ್ಷ ಎಕ್ಸ್ಟ್ರಾ ಬಂತು ನಮಗೆ ಅಂದರೆ ಟೋಟಲಿ 4 ಲಕ್ಷ ಆಯ್ತು ಅಲ್ಲಿ ಅದು ಬಂದದ್ದು ನನ್ನ ವೈಯಕ್ತಿಕ ಅಕೌಂಟಿಗೆ ಅಂದರೆ ಟ್ರಸ್ಟ್ ಇರಲಿಲ್ಲ ಅದು ಹೇಗೆ ನನ್ನ ವೈಯಕ್ತಿಕ ಅಕೌಂಟಿಗೆ ಬಂತಂದ ಹೇಳಿದ್ರೆ ನಾನು ಯಾರಿಗೂ ಕೂಡ ಅಕೌಂಟ್ ಡೀಟೇಲ್ ಕೊಟ್ಟದ್ದಲ್ಲ ಮತ್ತೆ ಮತ್ತೆ ಕೊಟ್ಟೆ ಕೇಳುವಾಗ ಮತ್ತೆ ಕೊಟ್ಟೆ ಆದರೆ ಮೊದಲು ನನಗೆ ಅಕೌಂಟಿಗೆ ಹೇಗೆ ಬಂತಂದರೆ ನಾನು ಈವೆಂಟ್ಸ್ ಮಾಡ್ತೇನೆ ನನ್ನ ಸಂಗೀತಗಾರ ಅದಕ್ಕೋಸ್ಕರ ತುಂಬ ಜನರಲ್ಲಿ ನನ್ನ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇತ್ತು ಮೊದಲೇ ಇತ್ತು ಅದು ಎಲ್ಲಿ ತನಕ ಮುಟ್ಟಿದಂದರೆ ನನಗೆ ನನ್ನ ಅಕೌಂಟೇ ಮತ್ತೆ ಕ್ಲೋಸ್ ಮಾಡುವ ಹಾಗೆ ಪರಿಸ್ಥಿತಿ ಬಂತು ಸೊ ಆ ಕಾರ್ಯಕ್ರಮದಲ್ಲಿ ಕಳಿಸಿ ನನಗೆ ಮೊದಲು ನನ್ನ ಅಕೌಂಟಿಗೆ ಹಣ ಕಳಿಸೋದು ಮತ್ತೆ ಹೇಳುವುದು ನೀವು ಕಾರ್ಯಕ್ರಮ ಮಾಡ್ತಿದ್ದೆಲ್ಲ ನಂದೊಂದು 10,000 ಇರಲಿ ನನ್ನ ಲೆಕ್ಕದಲ್ಲಿ ಒಂದು 5 ಜನರಿಗೆ ಗಿಫ್ಟ್ ಕೊಡು ನಂದೊಂದು 5,000 ಇರಲಿ ಹಾಗೆ ಅದು ಮತ್ತೆ ನಮಗೆ ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಆಯಿತು ಅದು ನಿಜವಾಗಿ ಮತ್ತು ಬೆಳ್ಮಣ್ಣಿನ ಎಲ್ಲ ಜನರಿಗೆ ಗೊತ್ತಿದೆ ನಾವು ಅದನ್ನು 50 ಕುಟುಂಬಗಳಾಗಿ ಕೊಡುವ ಒಂದು ಗಿಫ್ಟ್ ಪ್ಯಾಕ್ 150 ಕುಟುಂಬಗಳಿಗೆ ಹಂಚಿದೆವು ಮತ್ತೆ ಅದು ಬೆಳ್ಮಣ್ಣಿಗೆ ಮಾತ್ರ ಅಲ್ಲ ನೆರೆಹೊರೆಯ ಪರಿಸರದವರಿಗೆ ಹಂಚಿದೆವು ಅದರ ಒಂದು ಸವಿನ ಅಲ್ಲಿಂದ ಒಂದು ಹ್ಯುಮ್ಯಾನಿಟಿ ಕಾನ್ಸೆಪ್ಟ್ ಸ್ಟ್ರಾಂಗ್ ಆಗ್ತಾ ಬಂತು ಮತ್ತು ನಮಗೆ ರಿಜಿಸ್ಟ್ರೇಷನ್ ಮಾಡಲೇಬೇಕಾಯಿತು ಹಣದ ವಿಷಯ ಹಣದ ವಿಷಯ ಅಂದರೆ ಮತ್ತೆ ರಿಜಿಸ್ಟ್ರೇಷನ್ ಮಾಡಬೇಕು ನಾವೆಲ್ಲ ಅಂದರೆ ಸಂಸ್ಥೆ ಅವನೊಂದು ರಿಜಿಸ್ಟ್ರೇಷನ್ ಮಾಡಿದೆವು ಆ ಒಂದು ಸವಿನೆನಪಿಗೋಸ್ಕರ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬೆಳ್ಮಣ್ಣಿನ 100 ಕುಟುಂಬಗಳಿಗೆ ನಾವು ಆ ಗಿಫ್ಟ್ ಪ್ಯಾಕನ್ನು ಹಂಚ್ತಾ ಇದ್ದೇವೆ ಅದನ್ನು ಹಂಚುವ ಕೆಲಸ ಕೂಡ ಒಂದು ಬ್ಯೂಟಿಫುಲ್ ಆಗಿ ನಾವು ಮಾಡಿದ್ದೇವೆ ಅದನ್ನು ನಾವು ಹಂಚುವುದಲ್ಲ ನಾವು ಕೂಪನ್ಗಳನ್ನು ಮಾಡಿದ್ದೇವೆ 100
ಅದನ್ನು ನಾವು ಒಂದು 20 ಕೂಪನ್ಗಳನ್ನು ಬೆಳ್ಮಣ್ಣಿನ ಪ್ರಾಥಮಿಕ ಕೇಂದ್ರ ಇದೆ ನಮ್ಮ ವೈದ್ಯಾಧಿಕಾರಿಗಳಿದ್ದಾರೆ ಅವರಲ್ಲಿ ನಮ್ಮ ಇವರಿದ್ದಾರೆ ಅವರಿಗೆ ಗೊತ್ತಿದೆ ಬೆಳ್ಮಣ್ಣಲ್ಲಿ ತುಂಬಾ ಸಹಕಾರ ಅವರ ಕೈಯಿಂದ 20 ಕೂಪನನ್ನು ಅವರು ಹಂಚ್ತಾ ಇದ್ದಾರೆ ನಮ್ಮ ಪ್ರಥಮ ಪ್ರಜೆ ಗ್ರಾಮದ ಪಂಚಾಯತ್ ಅಧ್ಯಕ್ಷರಿಗೆ 15 ಕೂಪನ್ಗಳನ್ನು ಕೊಟ್ಟಿದ್ದೇವೆ ಅವರಿಗೆ ಖಂಡಿತವಾಗಿ ಅಸಹಾಯಕರ ಗುರುತ ಇದೆ ಅವರು ಹಂಚ್ತಾರೆ ಹಾಗೆ ಅದು ಬೇರೆ ಒಂದು 100 ಖಂಡಿತ ಒಂದು ಅಸಹಾಯಕ ಕುಟುಂಬಗಳಿಗೆ ಲಭಿಸುತ್ತದೆ ನಾಳೆ ಅವರಿಗೆ ಒಂದು ಗಿಫ್ಟ್ ಸಿಗ್ತದೆ ಅಂತ ನಮಗೆ ಖಂಡಿತ ನಮಗೆ ಇದೆ ನೀವು ಒಂದು ಏನಂದ್ರೆ ಸಣ್ಣದೊಂದು ದೀಪವನ್ನು ಹಚ್ಚಿದ್ರಿ ಆ ದೀಪ ಅನ್ನುವಂತದ್ದು ಇಷ್ಟೊಂದು ಬೆಳಗುತ್ತೆ ಅನ್ನುವಂತ ಕಲ್ಪನೆ ನಿಮಗೆ ಅಂದಿರಲಿಲ್ಲ ಖಂಡಿತ ಇರಲಿಲ್ಲ ಅದಕ್ಕೋಸ್ಕರ ಈ ಒಂದು ಹ್ಯುಮ್ಯಾನಿಟಿ ಸಂಸ್ಥೆ ಅನ್ನುವಂತದ್ದು ಬಂತು ಅಂತ ಹೇಳಿ ಒಂದು ಸಣ್ಣ ಗಿಫ್ಟ್ ಪ್ಯಾಕ್ ಅನ್ನುವಂತದ್ದು ಇಷ್ಟಲ್ಲ ಕೆಲಸ ಮಾಡ್ತೀವಿ ಹೌದು ಅದಕ್ಕೆ ನಾನು ಯಾವಾಗಲೂ ಹೇಳ್ತೇವೆ ಹ್ಯುಮ್ಯಾನಿಟಿ ಸಂಸ್ಥೆ ನನ್ನದಲ್ಲ ಹ್ಯುಮ್ಯಾನಿಟಿ ಸಂಸ್ಥೆ ಒಬ್ಬರಿಬ್ಬರ ಕೆಲಸ ಅಲ್ಲ ನಮ್ಮ ಜೊತೆ ಇರುವ ನಿಮ್ಮೆಲ್ಲರ ನಮ್ಮ ಜೊತೆ ಇರುವ ಮತ್ತೆ ನಮ್ಮ ಜೊತೆ ಇಲ್ಲದೆ ಕೂಡ ನಮಗೆ ಟೀಕೆ ಮಾಡುವವರು ಇದ್ದಾರೆ ನಾನು ಹೇಳಿದೆ ಈಗ ಕಮ್ಮಿ ಅದು ಅವರು ಕೂಡ ನಮಗೆ ದೊಡ್ಡ ಮಟ್ಟದ ಸ್ಫೂರ್ತಿ ಯಾಕಂದ್ರೆ ಅವರು ಟೀಕೆ ಮಾಡೋದ್ರಿಂದ ನಾವು ಅಲರ್ಟ್ ಆಗಿರ್ತೇವೆ ಏನು ತಪ್ಪು ಮಾಡೋದು ಕೂಡ ನಾವು ಸ್ವಲ್ಪ ತಿದ್ದುಕೊಳ್ತೇವೆ ತಪ್ಪು ಮಾಡ್ತೇವೆ ನಾವು ಯಾಕಂದ್ರೆ ನಾವು ಮನುಷ್ಯರು ತಪ್ಪು ಮಾಡಲಿಕ್ಕೆ ಸಾಧ್ಯತೆ ಇದೆ ಪುರಂದ್ರದಾಸರು ಮೊದಲೇ ಹೇಳಿಬಿಡ್ತಾರೆ ನಿಂದಕರು ಇರಬೇಕು ನಿಂದಕರು ಇರಬೇಕು ಅಂತ ಹೌದು ಹೌದು ಒಳ್ಳೆ ಚೆನ್ನಾಗಿರುವಂತ ಪದ ಇದೆ ಕರೆಕ್ಟ್ ಹಾಗಾಗಿ ನಿಂದಕರು ಇದ್ರೇನೆ ನಮ್ಮಲ್ಲಿರುವಂತ ಹೊಲಸುಗಳನ್ನು ಅವರು ನಮಗೆ ಇನ್ನೂ ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಇನ್ನೂ ಒಳ್ಳೇದು ಮಾಡ್ಲಿಕ್ಕೆ ಆಗುತ್ತೆ ಅಂತ ಮತ್ತೆ ಏನಾದ್ರೂ ಒಳ್ಳೇದನ್ನು ಹೇಳ್ತಾ ಹೋದ್ರೆ ಏನಂತ ಹೇಳಿದ್ರೆ ಅಹಂಕಾರ ಅನ್ನೋದು ಬೆಳೆಯುತ್ತದೆ ನಿಂದನೆ ಮಾಡಿದಾಗ ನಮ್ಗೆ ಏನಂದ್ರೆ ಯಾಕೆ ನಿಂದನೆ ಮಾಡ್ತಾನೆ ನಾನು ಯಾಕೆ ಮಾಡಬಾರ್ದು ಅನ್ನೋದು ಛಲ ಬರುತ್ತೆ ಅನ್ನುವಂಥದ್ದನ್ನು ಕೇಳ್ಬಿಟ್ಟಿದೆ ಅದು ನಿಮ್ಮನ್ನು ನೋಡಿದಾಗ ಅನ್ನುವಂಥದ್ದು ಈಗ ನನಗೆ ಸತ್ಯವಾಗಿಯೂ ಅದು ಸರಿ ಅಂತ ಅನಿಸ್ತಾ ಇದೆ ಈ ಕೆಲಸ ಈಗ ಸುಲಭದಲ್ಲಿ ಆಗ್ತದೆ ಒಂದು ವ್ಯವಸ್ಥೆ ಇದೆ ನಮ್ಮ ಸಂಸ್ಥೆಯಲ್ಲಿ ಆಗ ಅದೆಲ್ಲ ಇರಲಿಲ್ಲ ಆಗ ನಮಗೆ ಎಷ್ಟು ಟೀಕೆಗಳು ಅಂದರೆ ನನ್ನ ಕಣ್ಣಿನಲ್ಲಿ ನೀರು ಬಂದ ಕಡೆ ಇದೆ ನಾನು ಒಬ್ಬನೇ ಕೂಗಿದ್ದಿದೆ ಸೊ ಅದೇ ಸ್ಫೂರ್ತಿ ತಗೊಂಡು ಅಂದರೆ ನಾವು ಏನು ಮಾಡ್ತಿದ್ದೇವೆ ಅದು ನಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ಅಲ್ಲ ಅದನ್ನು ನಾವು ಸಮಾಜಕ್ಕೋಸ್ಕರ ಮಾಡ್ತೇವೆ ಅಂತ ನಾವು ಅದನ್ನು ಮುಗಿ ಅಲ್ಲಿಯೇ ಬಿಟ್ಟರೆ ಏನಾಗ್ತದೆ ಅವರು ಏನು ಯೋಚಿಸಿದ್ರು ಅವರೇನು ಹೇಳಿದ್ರು ಅದು ಸತ್ಯ ಆಗ್ತದೆ ಅವರು ಅವರು ಹೇಳಿದ್ದು ಸುಳ್ಳು ಮಾಡಲಿಕ್ಕೆ ನಾವು ಇದು ಮಾಡುವುದಲ್ಲ ನಮ್ಮ ಉದ್ದೇಶನೇ ಒಳ್ಳೆದಿತ್ತು ಈಗ ಕೂಡ ಉದ್ದೇಶ ಒಳ್ಳೆದಾಗಿ ನಡೀತಾ ಇದೆ ಓಕೆ ಅದಕ್ಕೆ ಏನಂದ್ರೆ ಒಂದು ಮಾತು ಕೂಡ ಇಲ್ಲೂ ಕೂಡ ಇನ್ನೊಂದು ಮಾತು ನೆನಪಿಗೆ ಬರ್ತಾ ಇದೆ ಯಾಕಂದ್ರೆ ಅರಿವಿನ ಮನೆಯೊಳು ಗುರುವಿನ ಹುಡುಕಾಟ ಅರಿಯದೇ ಕೂತ ಮನಸ್ಸುಳು ಪೊಳ್ಳು ಯೋಚನೆಗಳ ಅಲದಾಟ ಎಲ್ಲ ಬಲ್ಲವ ಮೇಲಿರುವಾಗ ನಮ್ಮದು ನಿಮ್ಮದು ಬರೀ ಚದುರಂಗದ ಆಟ ಅಂತ ಏನಂದ್ರೆ ಈ ಚದುರಂಗದ ಆಟದಲ್ಲಿ ನೀವೇನಂತ ಹೇಳಿದ್ರೆ ಯಾರೋ ಒಬ್ರು ಟೀಕೆ ಮಾಡಿದ್ರು ಅಥವಾ ಯಾರೋ ಒಬ್ರು ಇದು ಮಾಡಿದ್ರು ಅಂತ ಹೇಳಿದ್ರೆ ಕಣ್ಣೀರ್ ಹಾಕ್ತಾ ನೀವು ಕೂತಿಲ್ಲ ಅದ್ರ ಬದಲಿಗೆ ಇಂತಹದೊಂದು ಹ್ಯುಮ್ಯಾನಿಟಿ ಅನ್ನುವಂತ ಸಂಸ್ಥೆಯನ್ನ ಬೆಳೆಸಲಿಕ್ಕೆ ಶುರು ಮಾಡಿದ್ರೆ ರಸಮಂಜರಿ ಜೊತೆ ರಸದೌತಣ ಸೌಹಾರ್ದತೆ ಸಾರುವ ಫುಡ್ ಕೌಂಟರ್ಸ್ ಈ ರಸಮಂಜರಿ ಓಕೆ ಈ ಸೌಹಾರ್ದತೆ ಸಾರುವ ಫುಡ್ ಕೌಂಟರ್ಸ್ ಯಾಕೆ ಅದು ರಸಮಂಜರಿ ಕೂಡ ಓಕೆ ಅಲ್ಲ ಯಾಕಂದ್ರೆ ರಸಮಂಜರಿಯಲ್ಲಿ ಕೂಡ ವಿಶೇಷತೆ ಇದೆ ರಸಮಂಜರಿ ಅಂದರೆ ಅದು ಜನರಿಗೆ ಸ್ಫೂರ್ತಿ ಕೊಡುವ ಸಂಗೀತ ನಾನೊಬ್ಬ ಸಂಗೀತಗಾರನಾಗಿ ಸಂಗೀತದ ಬಗ್ಗೆ ನನಗೆ ಸ್ವಲ್ಪ ಆದರೂ ಜ್ಞಾನ ಇದ್ದ ಕಾರಣ ಅದೊಂದು ಮೋಟಿವೇಟ್ ಸಾಂಗ್ಸ್ಗಳು ಸ್ಫೂರ್ತಿದಾಯಕ ಸಾಂಗ್ಸ್ಗಳ ಒಂದು ವಾತಾವರಣ ಅದು ಕ್ರಿಯೇಟ್ ಮಾಡಿದ್ದೇವೆ ನಾವು ಅದರ ಜೊತೆ ಈ ರಸದೌತಣ ಅಂದರೆ ಅಲ್ಲಿ ಸೌಹಾರ್ದತೆ ಫುಡ್ ಕೌಂಟರ್ ಅಂದರೆ ಏನಂದರೆ ಎಲ್ಲ ಜಾತಿ ಧರ್ಮದವರು ಕೂಡ ಆ ದಿವಸ ಅಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಹೇಳೋದಾದರೆ ಒಂದು ಜೈನ್ ಸ್ಪೆಷಲ್ ಫುಡ್ ಇದೆ ಅವರದ್ದು ಅದು ನನಗೆ ತಿನ್ನಬೇಕಂತ ಆಸೆ ಇದೆ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಜೈನ್ಸ್ ಇದ್ದಾರೆ ಮತ್ತು ನಾವು ಬೇರೆ ಬೇರೆ ಕಡೆ ಶ್ರಮದಾನದಲ್ಲಿ ಒಟ್ಟುಗೂಡ್ತೇವೆ ಎಲ್ಲ ಜಾತಿ ಧರ್ಮದವರು ನಮ್ಮೊಟ್ಟು ಸೇರ್ತಾರೆ ಆಗ ಊಟ ಮಾಡುವಾಗ ಅವರೆಲ್ಲ ಹೇಳುದಿದೆ ಇದು ನಮ್ಮದು ಸ್ಪೆಷಲ್ ಗಿಫ್ಟ್ ಅಂತ ಸೊ ನಮಗೆ ಒಂದು ಆಸೆ ಇತ್ತು ಅದನ್ನು ತಿನ್ನಬೇಕಂತ ಇಷ್ಟೊರಿಗೆ ಚಾನ್ಸ್ ಸಿಗಲಿಲ್ಲ ನಾವು ಎಣಿಸಿದ್ದೇವೆ ಇದೇ ಕಾರ್ಯಕ್ರಮದಲ್ಲಿ ಹಾಕೋ ನಾವು ಮಾತ್ರ ಅಲ್ಲ ಎಲ್ಲರೂ ತಿನ್ನುವ ಸೊ ಬೇರೆ ಬೇರೆ ಜಾತಿ ಧರ್ಮದ ಒಂದು ಅವರ ಸಂಸ್ಕೃತಿ ಸಾರುವಂಥದ್ದಲ್ಲ ಅಂದರೆ ಕೆಲವೊಮ್ಮೆ ಹೀಗೆ ಇರ್ತದೆ ಅಂದರೆ ಒಂದೊಂದು ಜಾತಿ ಧರ್ಮ ಮತ್ತು ಪ್ರದೇಶಗಳು ಅವ್ರಿಗೆ ಸಂಸ್ಕೃತಿ ಸಾರುವಂಥ ಅದು ಅಷ್ಟು ದೊಡ್ಡ ಮಟ್ಟದಲ್ಲಿ ನಾವು ರಸದೌತಣ ಅಂತ ಹೆಸರು ಕೊಟ್ಟಿದ್ದೇವೆ ಯಾರು ಏನು ಎಕ್ಸ್ಪೆಕ್ಟೇಷನ್ ಇರ್ತಾರೆ ಗೊತ್ತಿಲ್ಲ ಒಂದು 4-5 ಸ್ಟಾಲ್ಗಳು ಇರ್ಬೋದು ಅಷ್ಟೇ ಯಾಕಂದರೆ ಇದು ಒಂದು ಸೇವಾ ಸಂಸ್ಥೆ ಆದ ಕಾರಣ ಅಷ್ಟು ಕೂಡ ನಮಗೆ ಎಫರ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಒಂದು ಒಳ್ಳೆ ಸೌಹಾರ್ದತೆಯಲ್ಲಿ ಆ ಕಾರ್ಯಕ್ರಮ ನಡೆಯುವಂಥದ್ದು ಸೊ ಒಂದು ಒಳ್ಳೆಯ ಆ ಒಂದು ಸಂಜೆ ಒಂದು ಮೆಮೊರೇಬಲ್ ಆಗಿ ಇರಲಿ ಅಂತ ಒಂದು ವಿಶಿಷ್ಟತೆ ಅಂದ್ರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಜಾತಿ ಧರ್ಮ ಅನ್ನುವಂಥದ್ದಿಲ್ಲ ಇಂಥದ್ದು ಫುಡ್ ಈ ತರದ ಫುಡ್ ಆ ತರದ ಫುಡ್ ಅಂತ ಎಲ್ಲಾ ತರದ ಫುಡ್ಗಳು ಅಲ್ಲಿ ನಿಮ್ಗೆ ಎಲ್ಲ ಇಲ್ಲ ಕೆಲವೇ ಇದೆ ಅಂದ್ರೆ ಎಲ್ಲರದ್ದಿದೆ ಎಲ್ಲರ ಬೇರೆ ಬೇರೆ ಜಾತಿ ಧರ್ಮದವರು ಅಲ್ಲಿ ಕೌಂಟರ್ಸ್ ಗಳನ್ನು ಹಾಕುವ ಸಾಧ್ಯತೆ ಇದೆ ಹಾಗೆ ಸರಿ ಈಗ ನನಗೆ ನೀವು ಒಂದು ಹಣದ ಬಗ್ಗೆ ನೀವು ಮಾತಾಡ್ತಿದ್ದಾಗ ನನಗೊಂದು ಕ್ವಶನ್ ಬಂತು ಈಗ ಕಳೆದ ಒಂದು 5 ವರ್ಷ ಆಲ್ಮೋಸ್ಟ್ 4.5 ವರ್ಷಗಳಾಗಿದೆ ನಿಮ್ಮ ಸಂಸ್ಥೆ ಅನ್ನುವಂಥದ್ದು ಪ್ರಾರಂಭ ಆಗಿ ಇಷ್ಟು ಸಮಯದಲ್ಲಿ ನೀವೇನಂದ್ರೆ ನೀವೇ ಇದರಲ್ಲಿ ಹಾಕ್ಬಿಟ್ಟಿದ್ದೀರಿ 10 ಕೋಟಿಗೂ ಮಿಕ್ಕಿ ಸಮಾಜದ ಅಸಹಾಯಕರಿಗೆ ಸಹಾಯ ಹಸ್ತ ಚಾಚಿದ್ದೇವೆ ಈ 10 ಕೋಟಿ ಅನ್ನುವಂಥದ್ದು ಈ 4.5 ವರ್ಷಗಳಲ್ಲಿ ಇದನ್ನು ಸಣ್ಣ ಮೊತ್ತ ಅಲ್ಲ ಇಷ್ಟೊಂದು ದೊಡ್ಡ ಮೊತ್ತ ಬೃಹತ್ ಮೊತ್ತ ಹೇಗೆ ಕಲೆ ಹಾಕಿದ್ರಿ ಅದರ ಆನ್ಸರ್ ಚಿಕ್ಕ ಮಟ್ಟದಲ್ಲಿ ಆಲ್ರೆಡಿ ನಾನು ಕೊಟ್ಟೆ ನಾನು ಹಾಕಿದ್ದು 1 ಲಕ್ಷ 2016 ಸಂಸ್ಥೆನೂ ಇಲ್ಲ ಇಷ್ಟು ದೊಡ್ಡ ಮಟ್ಟದ ಏನಿಲ್ಲ ಈಗ ಅಂದರೆ ಸಾಧಾರಣ ಕರ್ನಾಟಕ ರಾಜ್ಯದಲ್ಲಿ ಸಾಧಾರಣ ಪ್ರಚಾರದಲ್ಲಿದೆ ಸಂಸ್ಥೆ ನಮಗೆ ದೂರ ದೂರದ ದಾನಿಗಳಿದ್ದಾರೆ ಆಗ ಅದು ನಾನು ಹಾಕಿದ್ದು 1 ಲಕ್ಷ ನನ್ನ ಊರಿನಲ್ಲಿ ಬೆಳ್ಮಣ್ಣಲ್ಲಿ
ಆಗಲೆ ನಮಗೆ 3 ಲಕ್ಷ ಎಕ್ಸ್ಟ್ರಾ ಬರಬೇಕಾದ್ರೆ ಸೋ ಇದೊಂದು 10 ಕೋಟಿ ಬರೋ ದೊಡ್ಡ ವಿಷಯ ಅಲ್ಲ ಅಂತ ನಾನು ಎಣಿಸ್ತೇನೆ ಯಾಕೆಂದ್ರೆ ನಾವು ಕೆಲಸ ನಮ್ಮ ಕಾರ್ಯವೈಖರಿಗಳು ನಾವು ಮಾಡುವ ಕೆಲಸ ಅದನ್ನು ಜನರ ಮುಂದೆ ಇಡುವ ರೀತಿ ಜನರಿಗೆ ಜನವನ್ನು ಮೆಚ್ಚಿಕೊಂಡಿದ್ದಾರೆ ಅದಕ್ಕೋಸ್ಕರ ಕೆಲವರು ಯಾರು ನಮಗೆ ದಾನ ಕೊಡ್ತಾರೆ ಅವರ ಗುರುತು ಕೂಡ ಇಲ್ಲ ನಮಗೆ ಯಾಕಂದ್ರೆ ನಾವು ಸ್ಟ್ರಿಕ್ಟ್ಲಿ ಆಗಿ ಯಾರು ದಾನ ಮಾಡ್ತಾರೆ ಅವರ ಡೀಟೇಲ್ಸ್ ಗಳನ್ನು ತಕೊಳ್ಳುತ್ತೇವೆ ಕೆಲವರು ನಾವು ಡೀಟೇಲ್ಸ್ ಗಳನ್ನು ತಕೊಳ್ಳುತ್ತೇವೆ ಅಂತ ಕೋಪ ಮಾಡಿದ್ದು ಕೂಡ ಇದೆ ಯಾಕಂದ್ರೆ ಸರ್ಕಾರಕ್ಕೆ ಅದ ಲೆಕ್ಕಾಚಾರ ಕೊಡ್ಲಿಕ್ಕಿದೆ ಸೋ ನಮ್ಮ ಈ ಕಾರ್ಯವೈಖರಿಗಳನ್ನು ನೋಡಿ ಜನರು ನಮ್ಮ ಜೊತೆ ಇದ್ದಾರೆ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ 10 ಕೋಟಿ ಕೂಡ ನಾನು ಧೈರ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವು ಕೇಳಿ ತಕೊಂಡ ಹಣ ಅಲ್ಲ ಯಾವುದೇ ಒಬ್ಬ ದಾನಿ ಹತ್ರ ಹೋಗಿ ಈಗ ನೀವು ಒಬ್ಬರು ಡೋನರ್ ಆದ್ರೆ ನಾನು ಒಂದು ಸಂಸ್ಥೆ ನಡೆಸುವನಾದ್ರೆ ನಾನು ನಿಮ್ಮ ಮನೆಗೆ ಬಂದ್ರೆ ನೀವು ಹೆದರ್ತೀರಿ ಬೇಕೇನ್ರೆ ಬತ್ತೆ ಸೋ ಹ್ಯುಮ್ಯಾನಿಟಿ ಸಂಸ್ಥೆಯವರು ಎಲ್ಲಿ ಹೋದ್ರೂ ಕೂಡ ಯಾರು ಹೆದರಬೇಕಾಗಿಲ್ಲ ನಾವು ಕೇಳುವುದಿಲ್ಲ ಯಾರು ಕೊಟ್ಟಿದ್ದರೆ ಅದನ್ನು ನಾವು ಮಾಡ್ತೇವೆ ನಾಳೆ ಯಾರು ಕೊಡುವುದು ಬಂದ್ ಮಾಡಿದ್ರೆ ನಾವು ಸಂಸ್ಥೆಯನ್ನು ಅಷ್ಟಕ್ಕೆ ಅಂದ್ರೆ ನಾವೀಗ ಒಂದು ಆಶ್ರಮ ಮಾಡುವ ಅದು ಮಾಡುವ ಇದು ಮಾಡುವ ಯೋಜನೆ ನಮಗೆ ಇದೆ ಆದರೆ ನಮ್ಮ ಸಂಸ್ಥೆಯಲ್ಲಿ ಒಂದು ನಾವು ಡಿಸೈಡ್ ಮಾಡಿದ ವಿಷಯ ಏನಂದ್ರೆ ಒಂದು 10 ವರ್ಷ ಏನು ಬೇಡ ನಾವು ದೊಡ್ಡ ಮಟ್ಟಕ್ಕೆ ಹೋಗುವ ಮೊದಲು ನಾವು ಸಾಧಾರಣ ಮಾಡುವ ಈಗ ಕಚೇರಿ ಆಗಿದೆ ಹೌದು ಮತ್ತೆ ಒಂದು ಪಡುಮಾರ್ನಾಡಿನಲ್ಲಿ ಒಂದು 25 ಮನೆಗಳನ್ನು ಕಟ್ಟಿಕೊಡುವ ಯೋಜನೆ ಇದೆ ಅದರಲ್ಲಿ ದೊಡ್ಡ ಮೇಂಟೆನೆನ್ಸ್ ನಮಗೆ ಬರುವುದಿಲ್ಲ ಅಂದ್ರೆ ಒಂದು ಮನೆ ಒಮ್ಮೆ ಮನೆಗಳು ಆದ್ರೆ ಅದನ್ನು ಮೇಂಟೈನ್ ಮಾಡಿ ಹೋಗಬಹುದು ದೊಡ್ಡ ಖರ್ಚಿಲ್ಲ ಅದೊಂದು ಆಶ್ರಮವನ್ನು ನಾವು ಮಾಡಿದ್ರೆ ಅದು ಕೂಡ ಆಶ್ರಮದ ಕಲ್ಪನೆ ನಮ್ದು ತುಂಬಾ ದೊಡ್ಡದಿದೆ ಅದನ್ನು ಮಾಡಿದ್ರೆ ನಾವು ಮತ್ತೆ ಕೈ ಚಾಚಲೇಬೇಕು ಯಾಕಂದ್ರೆ ಆ ಇನ್ಮೇಟ್ಸ್ ಅವರಿಗೆ ಹೊರಗೆ ಹೇಗೆ ಆಗುವುದು ಅದನ್ನು ನಾವು ಮಾಡಲೇಬೇಕು ಅದಕ್ಕೋಸ್ಕರ ಈಗ ಹೇಗೆ ನಡೀತಾ ಇದೆ ಹಾಗೇನೆ ಸಂಸ್ಥೆ ಮುಂದೆ ನಡೆಯಲಿ ನಮ್ಮ ಆಸೆ ಅಂದರೆ ಯಾರ ಹತ್ರ ಕೇಳದೆ ಬೇಡದೆ ಜನರೇ ನಮ್ಮ ಜೊತೆ ಸೇರಿ ಒಂದು ಸಂಸ್ಥೆ ನಡೀಬೇಕೆಂಬ ನಮ್ಮ ಆಸೆ ಸಂಸ್ಥೆ ಈಗ ಹಾಗೆ ನಡೀತಾ ಇದೆ 10 ಕೋಟಿ ಬಂದದ್ದು ಕೂಡ ಅದೇ ರೀತಿ ಕೆಲವೊಮ್ಮೆ ಕೆಲವು ಕಾರಣಕ್ಕೆ ನಾವು ದಾನ ಕೇಳಿದ್ದಿದೆ ಫಾರ್ ಎಕ್ಸಾಂಪಲ್ ಈಗ ಸಂಸ್ಥೆಗೆ ಕೆಲವು ವಿಷಯ ಅದು ಬೇಕು ಈಗ ಮೊನ್ನೆ ಅಂದರೆ ಈಗ ಕಚೇರಿ ಕಟ್ಟಡಕ್ಕೆ ಕೆಲವು ವಸ್ತುಗಳು ಬೇಕಾಗ್ತಿದೆ ಆಗ ನಾವು ನಮ್ಮ ಪರಿಚಯದವರಿಗೆ ಕೇಳಿದ್ದಿದೆ ಆದರೆ ಈ ಅಸಹಾಯಕರಿಗೆ ಕೊಟ್ಟ ಹಣ ಇದೆ ನೋಡಿ ನಾವು ಸಂಸ್ಥೆಗಳಲ್ಲಿ ಪ್ರಾಜೆಕ್ಟ್ಸ್ ಅದಕ್ಕೆ ನಾವು ಕೇಳಿ ಕೊಟ್ಟ ಹಣ 1 ರೂಪಾಯಿ ಕೂಡ ಇಲ್ಲ ಅದು ನಮಗೆ ಅವರೇ ನೀಡಿದಂಥ ಹಣ ನಿಯಮಗಳ ಪ್ರಕಾರ ವೈಯಕ್ತಿಕವಾಗಿ ನನಗೆ ಸಮಾಜ ಸೇವಕರು ಅಂತ ಕರೀಲಿಕ್ಕೆ ನಾನು ಇಷ್ಟಪಡಲ್ಲ ಸಮಾಜ ಚಿಂತಕರು ಅಂದರೆ ನನಗೆ ಯಾರು ಕರೆದ್ರೆ ನನಗೆ ಖುಷಿ ಯಾಕಂದರೆ ಸಮಾಜ ಸೇವೆ ಮಾಡೋದೇ ನಮ್ಮ ಉದ್ದೇಶ ಅಲ್ಲ ಸಂಸ್ಥೆ ನಾನು ನಮಗೆ ಸಮಾಜ ಸೇವೆಯನ್ನು ಜನರು ಕೊಟ್ಟದ್ದು ಅದು ನಾನು ಹೇಳಿದೆ ನಿಮಗೆ ನಮ್ಗೆ 1 ಲಕ್ಷ ಹಾಕುವಾಗ 3 ಲಕ್ಷ ಎಕ್ಸ್ಟ್ರಾ ಬಂದಂದರೆ ಜನರು ನಮಗೆ ಈ ಒಂದು ನೀನು ಕೆಲಸ ಮಾಡು ಮತ್ತು ನಮ್ಮ ಜೊತೆಗೆ ಇರುವ ಟ್ರಸ್ಟ್ಗಳಾಗಲಿ ನಮ್ಮ ಟೀಮ್ ಆಗಲಿ ಮತ್ತು ತುಂಬ ನಮ್ಮ ಅಭಿಮಾನಿ ಬಳಗ ತುಂಬ ತುಂಬ ಊರಿನಲ್ಲಿ ಇದ್ದಾರೆ ಸೊ ಅವರೆಲ್ಲ ಜೊತೆಗೂಡಿದ್ದಾರೆ ಈಗ ಸೊ ಎಲ್ಲರೂ ಸೇರಿ ನಾವು ಕೆಲಸ ಮಾಡುವಂಥದ್ದು ಸೊ ಇದೆ ಎಂತ ಹೇಳ್ತಾರೆ ನೀವು ಹೇಳಿದ ಪ್ರಶ್ನೆಗೆ ಅಸಹಾಯಕರು ಇದ್ದಾರಂತ ನಾವು ಕೊಡ್ತಾ ಹೋಗುವುದಲ್ಲ ಅದಕ್ಕೆ ಒಂದು ಅಲ್ಟರ್ನೇಟಿವ್ ವೇ ಅಂತ ನೋಡಿದ್ದೇವೆ ಕೆಲವರಿಗೆ ಬೇಸರ ಆಗ್ಬೋದು ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಬಿಟ್ಟಿದ್ದಾರೆ ನಾನು ಅವರ ಮನೆಯಲ್ಲಿ ಡೆತ್ ಆಯಿತು ಬೇಸರ ನಮಗೆ ಕೂಡ ಮನವಿ ಅವರು ಹಾಕಿದ್ರು ನಮಗೆ ನಾವು ಅದನ್ನು ಪಾಸ್ ಮಾಡಲಿಲ್ಲ ಕಾರಣಗಳಿವೆ ಯಾವ ಕಾರಣ ಅಂತ ಅದರಲ್ಲಿ ಬರೆದಿದ್ದೇವೆ ಎಲ್ಲರಿಗೆ ಹೇಗೆ ಮಾಡೋದು ನಿಮಗೆ ಹ್ಯುಮ್ಯಾನಿಟಿ ಸಂಸ್ಥೆ ಎನ್ನುವಂಥದ್ದು ಎಲ್ಲ ರೀತಿಯಲ್ಲಿ ಸಹಾಯ ಮಾಡುತ್ತೆ ಏನಾದರೂ ದುಡಿದು ತಿನ್ನುವವರಿಗೆ ನಾವು ತುಂಬಾ ಹೆಲ್ಪ್ ಮಾಡ್ತೀವಿ ದುಡಿದು ತಿನ್ನಲಿ ಅನ್ನುವಂಥದ್ದು ಅಲ್ಲ ಕೆಲವರಿಗೆ ದುಡಿದು ತಿನ್ನಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕೂಡ ನಾವು ಒಂದು ಹ್ಯುಮ್ಯಾನಿಟಿ ಕಾರ್ಡ್ ಅಂತ ನಾವು ಬೆಳ್ಮಣ್ ಪ್ರದೇಶದಲ್ಲಿ ಪ್ರಾಯೋಗಿಕವಾಗಿ ಅದನ್ನು ಮಾಡ್ತಾ ಇದ್ದೇವೆ ಅದನ್ನು ನಾನು ಆ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದೇನೆ ಈಗ ಹೇಳಿಕ್ಕೆ ಹೋದ್ರೆ 10 ನಿಮಿಷ ಬೇಕು ಅಲ್ಲ ಈಗ ನಿಮಗೆ ಸಹಾಯವನ್ನ ನಾವು ಕೇಳ್ಕೊಂಡ್ಬರ್ತಾರೆ ಅಂತ ಈಗ ನಾಳೆ ಅಂತ ಏನಂದ್ರೆ ನಿಮ್ಗೆ ಇನ್ನೊಂದಿಷ್ಟು ಸಿಕ್ಕಾಪಟ್ಟೆ ಅಪ್ಲಿಕೇಶನ್ ಬರೋಕೆ ಶುರುವಾಗುತ್ತೆ ಅಲ್ಲ ಅಂತ ಸಂದರ್ಭದಲ್ಲಿ ಅದನ್ನೆಲ್ಲ ಹೇಗೆ ನೀವು ಮ್ಯಾನೇಜ್ ಮಾಡಿ ನೋಡಿ ನಮಗೆ 100 ಮನವಿಗಳು ಬರ್ತವೆ ಅಂತ ಎಣಿಸುವ ಒಂದು ತಿಂಗಳಿಗೆ 100 ಮನವಿಗಳು ಬರ್ತವೆ ಅದರಲ್ಲಿ 50 ಮನವಿಗಳು ಮೊದಲೇ ಓದುವಾಗಲೇ ನಾವು ಅದನ್ನು ರಿಜೆಕ್ಟ್ ಮಾಡಬಹುದು ನಮ್ಮ ಕಾರ್ಯಕಾರಿ ಸಮಿತಿ ಅದು ರಿಜೆಕ್ಟ್ ಮಾಡ್ತಾರೆ ಯಾಕಂದ್ರೆ ಅಸಹಾಯಕರು ಹೌದು ಆದರೆ ಏನಾದರೂ ಮಾಡ್ಬೋದು ಅದಕ್ಕೆ ಸ್ವಲ್ಪ ಸಹಾಯವನ್ನು ಒಬ್ಬ ಇಬ್ಬರಿಂದವನ್ನು ಪಡಿಬಹುದು ಇದು 50 ಮಂದಿ ನಿಜವಾಗಿ ಒಂದು ಅಸಹಾಯ ಕುಟುಂಬಗಳು ಇರ್ತವೆ ಈಗ ನಮಗೆ ನಿಜ ಕಷ್ಟ ಆಗೋದಲ್ಲಿ ಈ 50 ಮಂದಿಗೆ ತಿಂಗಳಿಗೆ ನಾವು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಉಂಟಾ ಅದು ನಾವು ಎಂತ ಮಾಡ್ತೇವೆ ಅಂದರೆ ದೇವರ ಮೇಲೆ ವಾರ ಆಗಿ ಸಿಕ್ಕಿದ್ದವರಿಗೆ ನಾವು ಸಹಾಯವನ್ನು ಕೊಡುವುದು ಬಾಕಿ ಅವರನ್ನು ನಾವು ಎಂತ ಮಾಡ್ತೇವೆ ನಾವು ಬಿಡಲೇಬೇಕಾಗ್ತದೆ ಮಾತ್ರ ಒಂದು ವಿಷಯ ಉಂಟು ಕೆಲವು ಮನವಿಗಳನ್ನ ಇಡ್ತೇವೆ ನಾವು ಒಮ್ಮೆ ಏನಾಯ್ತಂದ್ರೆ ಒಬ್ಬರಿಗೆ ಏನೋ ಫೋನ್ ಮಾಡಿದೆ ಸಂಸ್ಥೆಯಿಂದ ಫೋನ್ ಮಾಡಿದೆ ನಿಮ್ದೊಂದು ಮನವಿ ಮಂಜೂರಾಗಿದೆ ನಿಮಗೆ ಸಹಾಯ ಸಿಗ್ತದೆ ನಿಮಗೆ ಈಗ ನೀವು ಬರ್ಬೋದಾ ಈಗ ಇಂಥ ಎಲ್ಲ ಡಾಕ್ಯುಮೆಂಟ್ಸ್ ಬೇಕು ಕೊಡ್ಬೋದಾ ಕೇಳಿದೆ ಅವರಿಗೆ ಆಶ್ಚರ್ಯವಾಯಿತು ಮನವಿ ಪಡೆದು 1 ವರ್ಷ ಆಗುತ್ತೆ ಆ್ಯಕ್ಚುಲಿ ನಮ್ಮ ರೂಲ್ಗಳ ಪ್ರಕಾರ 15 ದಿವಸದ ಒಳಗೆ ಮನವಿ ನಾವು ನಿಮಗೆ ರಿಪ್ಲೈ ಕೊಡ್ತೇವೆ ರಿಪ್ಲೈ ಬರಲಿಲ್ಲ ಅಂದರೆ ನಿಮ್ಮ ಮನವಿ ತಿರಸ್ಕಾರವಾಯಿತು ಅಂದರೆ ಅರ್ಥ ಅದು ನಿಜವಾಗಿ ನಿಯಮಗಳ ಪ್ರಕಾರ ಹಾಗೇನೆ ಮತ್ತು ನಾವು ಅದನ್ನು ಹಾಗೆ ನೀಡ್ತೇವೆ ನಿಯಮ
ಆದರೂ ಕೂಡ ನಾನು ಹೇಳುವಂಥದ್ದು ಆ್ಯಕ್ಚುಲಿ ಹೇಳಬಾರ್ದು ಕೆಲವೊಮ್ಮೆ ನಾವು ಇಡ್ತೇವೆ ಮನವಿಗಳನ್ನು ಆ ಟೈಮಲ್ಲಿ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಕೆಲವು ವಿಷಯಗಳಿಗೆ ಅವರು ಅಸಹಾಯಕರು ಆ ದಿವಸ ಅಲ್ಲ ಅವರು ಮುಂದಿನ ತಿಂಗಳು ಕೂಡ ಅಸಹಾಯಕರೆ ಮುಂದಿನ ವರ್ಷ ಕೂಡ ಅಸಹಾಯಕರೆ ಅದಕ್ಕೋಸ್ಕರ ಅಂಥ ಮನೆಗಳನ್ನು ಇಟ್ಟು ನಮಗೇನಾದರೂ ಸಹಾಯ ಮಾಡಲಿಕ್ಕೆ ಆಗೋದಾದರೆ ಒಂದು ವರ್ಷದಿಂದ ಕಾಲ್ ಬರುವಾಗ ಅವರಿಗೆ ಅದೇ ಎಷ್ಟು ಖುಷಿಯಾಗಿರ್ಬೋದು ಒಂದು ವರ್ಷದಲ್ಲಿ ತುಂಬ ಬೈದಿರ್ಬೋದು ಅದು ಅದೊಂದು ಬೇರೆ ವಿಷಯ ಮುಖಲೆ ಕಡಬಡಿಯ ಮೂಲಕ ಕೊರಿಜಿಯರ್ ಅಂತ ಅದು ಇರಲಿ ಎಲ್ಲರೂ ಮನುಷ್ಯರು ನಾವು ಬೈಗಳನ್ನು ನೋಡುದಿಲ್ಲ ನಾವು ಅವರ ಮುಖದಲ್ಲಿ ಬರೋ ಸಂತೋಷ ನೋಡ್ತೇವೆ ಅದೇ ಅದೇ ನಮಗೆ ಸಂತೋಷ ಹ್ಯುಮ್ಯಾನಿಟಿ ಅಪ್ಲಿಕೇಶನ್ ಒಂದು ವೇಳೆ ಜಾಸ್ತಿ ಬಂತು ಅಂತ ಹೇಳಿದ್ರೆ ಅಂತ ಸಂದರ್ಭಗಳಲ್ಲಿ ಅದರಲ್ಲಿ ಕೆಲವೊಂದನ್ನು ನಾವು ಪೂರೈಸಲಿಕ್ಕೆ ಆಗುತ್ತೆ ಕೆಲವೊಂದನ್ನು ಪೂರೈಸಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭಗಳಲ್ಲಿ ನಾವೇನಂದ್ರೆ ಅದನ್ನ ಸ್ವಲ್ಪ ಕೆಲವೊಂದನ್ನಲ್ಲಿ ಇಡಬೇಕಾಗದಂತ ಪರಿಸ್ಥಿತಿ ಇರುತ್ತೆ ಹೌದು ನೋಡಿ ನಾನು ಆವಾಗಲೇ ಹೇಳಿದೆ ನವೆಂಬರ್ 14 ರಾಜ್ಯ ಮಟ್ಟದಲ್ಲಿ ಸಂಸ್ಥೆ ಹೋಗಲಿ ಅಂತ ಆಸೆ ಇತ್ತು ಜನವರಿ 26 ಡೇಟ್ ಮಾಡಿದೆವು ರಾಷ್ಟ್ರ ಮಟ್ಟದಲ್ಲಿ ಹೋಗಲಿ ಅಂತ ನಮ್ಮ ಆಸೆ ದೊಡ್ಡ ದೊಡ್ಡದಿದೆ ನಾಳೆದು ನಮ್ಮ ಸಂಸ್ಥೆ ಇಷ್ಟು ದೊಡ್ಡ ಬೆಳೆಯಲ್ಲಿ ಬರುವ ಮನವಿಗಳನ್ನು ನಾವು ತಿರಸ್ಕಾರ ಮಾಡುವುದೇ ಬೇಡ ಅಷ್ಟು ನಮಗೆ ಜನರು ಸಹಕಾರ ಕೊಡಲಿ ಎಂಬ ನಮ್ಮ ಭಾವನೆ ಅದು ಆಗ್ತದಾ ಇಲ್ಲವೋ ನಮಗೆ ಗೊತ್ತಿಲ್ಲ ನಾವು ಪ್ರಯತ್ನವನ್ನು ಮಾಡ್ತೇವೆ ಮತ್ತು ನೋಡಿ ನಾವು ಇನ್ನೊಂದು 50-50 ಪ್ರಾಜೆಕ್ಟ್ ಅಂತ ಮಾಡಿದ್ದೇವೆ ಈಗ ನೀವು ಅಸಹಾಯಕರ ಬಗ್ಗೆ ನೀವು ನನಗೆ ಮನವಿಯನ್ನು ಹಾಕ್ತೀರಿ ಸಂಸ್ಥೆಗೆ ಮನವಿಯನ್ನು ಕಳಿಸ್ತೀರಿ ಆಗ ನಾವೇನು ಮಾಡ್ತೇವೆ ಅಂದರೆ ಈಗ ಅದು ಒಂದು ಸಂಸ್ಥೆಯ ಮುಖಾಂತರ ಬಂದಿರಬಹುದು ಅಥವಾ ವೈಯಕ್ತಿಕವಾಗಿ ಯಾರು ಬಂದಿರ್ಬೋದು ನಾವು ಅವ್ರಿಗೆ ಏನು ಹೇಳ್ತೇವೆ ಅಂದರೆ ನೀವು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿ ಈಗ ನೀವು ಒಂದು ಸಂಸ್ಥೆ ನಡೆಸಿದ್ದೀರಿ ನೀವು ಒಂದು ಕಳಿಸ್ತೀರಿ ನೀವು ಸ್ವಲ್ಪ ಹಾಕಿ ನೀವೊಂದು 25,000 ಹಾಕಿ ನಾವು ಒಂದು 25,000 ಹಾಕುವ ಅವರಿಗೆ 50,000 ಹೋಗ್ತದೆ ಆಗ ಏನಾಗ್ತದೆ ಅಂದರೆ ಅಲ್ಲಿ ಅವರ ಪರಿಸರದಲ್ಲಿ ಸ್ವಲ್ಪ ಕಲೆಕ್ಷನ್ ಆಗ್ತದೆ ಅರ್ಥ ಆಯ್ತು ನಿಮಗೆ ಮತ್ತೆ ನೆಕ್ಸ್ಟ್ ಟೈಮ್ ನೀವು ನನಗೆ ಕೇಳುವಾಗ ಕೂಡ ಸ್ವಲ್ಪ ಹಿಂದೆ ಸರಿತೀರಿ ನಾನು ನಿಮ್ಮೊಂದು ಎಕ್ಸಾಂಪಲ್ ಹೇಳ್ತೇನೆ ಈಗ ಇವತ್ತು ನಂದು ನಿಮ್ಮದು ದೋಸ್ತಿಗತೆ ಆಯಿತು ನೀವು ನನಗೆ ಇವತ್ತೊಂದು ಪ್ರಶ್ನೆಗಳನ್ನು ಕೇಳಿದಿರಿ ಖಂಡಿತವಾಗಿ ಈ ಒಂದು ಬಾಂಧವ್ಯ ಇರ್ಬೋದು ನಾಳೆ ನೀವೊಂದು ಫೋನ್ ಮಾಡ್ತೀರಿ ಸರ್ ಅಂದರೆ ನೀವು ಹೇಳ್ಬೋದು ರೋಷನ್ ನಾನು ನಿಮಗೆ ಇಂಟರ್ವ್ಯೂ ತಗೊಂಡೆ ಒಂದು ಅಸಹಾಯಕ ಇಲ್ಲಿ ಪಾರ್ಟಿ ಇದೆ ಸೊ ಏನೊಂದು ಸಹಾಯ ಮಾಡ್ಬೋದಾ ಅಂತ ನೀವು ನನಗೆ ಕಾಲ್ ಮಾಡ್ಬೋದು ಕಾಲ್ ಮಾಡಲಿಕ್ಕೆ ಇಲ್ಲ ನಿಜವಾಗಿ ಆದರೆ ಒಂದು ಆತ್ಮೀಯ ರಿಲೇಷನ್ಗೋಸ್ಕರ ಒಂದು ಕಾಲ್ ಮಾಡ್ಬೋದು ನೀವು ಅದಕ್ಕೆ ನನಗೆ ಏನು ಹೇಳಲಿಕ್ಕೆ ಆಗ್ತದೆ ನಾನು ಕೂಡ ಅಸಹಾಯಕ ಆಗ ಅಸಹಾಯಕ ನಾನು ನಿಮ್ಮ ಫೋನ್ ಬಂದಾಗ ಆಗ ನಾನು ಇದನ್ನು ಹೇಳ್ಬೋದು ನೀವೊಂದು ಟಿ ವಿಯ ಲೆಕ್ಕದಲ್ಲಿ ಒಂದು ಪ್ರಚಾರ ಮಾಡಿ ಒಂದು 50,000 ಹಾಕಿವ್ರೆ ನಾವು ಒಂದು 50,000 ಕೊಡುವ 1,00,000 ಕೊಡುವ ನೆಕ್ಸ್ಟ್ ಟೈಮ್ ನೀವು ಕಾಲ್ ಮಾಡುವಾಗ ಎದರ್ತೀರಿ ಹಾಕು ಲಂಚನೆ ಮಾಡಿ ಬೇರೆ ಮಾಡಿ ಮಾತ್ರ ಹಿಮಾನಾಟ ಸಂಸ್ಥೆ ಒಂದು ಉದ್ದೇಶ ಅಂದರೆ ಸರಿಯಾದ ಅಸಹಾಯಕರಿಗೆ ಅದು ಹೋಗಲಿ ಇಲ್ಲಿ ಯಾವುದೇ ರಾಜಕೀಯ ಇಲ್ಲ ಯಾವುದೇ ಜಾತಿ ಧರ್ಮದ ವಿಷಯ ಇಲ್ಲ ಯಾವುದೇ ಭೇದ ಭಾವ ಇಲ್ಲ ಯಾರ ಪ್ರಭಾವ ಕೂಡ ನಮ್ಮ ಮೇಲೆ ಇಲ್ಲ ಅದು ಸ್ಪಷ್ಟ ಕರೆಕ್ಟಾಗಿ ಒಂದು ಹೋಗಬೇಕು ನಾವು ಹೇಳಿ ಆದರೆ ಮೊದಲನೇ ವರ್ಷದಲ್ಲಿ ಅಲ್ಲ ಅಂದರೆ ಒಂದು ಅದು ನಮಗೆ ಅನುಭವ ಇರಲಿಲ್ಲ ವರ್ಷಗಳು ಕಳೆದಂತೆ ನಾವು ಅವರು ನಿಯಮಗಳನ್ನು ಬದಲಿಸ್ತೇವೆ ಹೇಳಿದ್ದೇವೆ ಸೊ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಸೂಕ್ತ ಅರ್ಹ ಅಸಹಾಯಕರಿಗೆ ಫಲ ನಿರೀಕ್ಷಕರಿಗೆ ನಾವು ಕೊಡ್ತೇವೆ ಎಂಬ ನಮ್ಮ ನಂಬಿಕೆ ಅಂದ್ರೆ ಅಲ್ಲಿ ನೀವು ಯಾವುದೇ ರೀತಿ ಅಂದ್ರೆ ನೀವು ನೋಡಿ ನಿಮಗೆ ಫಸ್ಟ್ ಬಂದ ಅಪ್ಲಿಕೇಶನ್ ಗೆ ನೀವು ಫಸ್ಟ್ ಕೊಡೋದು ಅಥವಾ ನಂತರ ಬಂದ ಅಪ್ಲಿಕೇಶನ್ ಗಳನ್ನ ರಿಜೆಕ್ಟ್ ಮಾಡೋದು ಆತರ ಮಾಡ್ತೀರಾ ಅಥವಾ ಅದರಲ್ಲಿ ನೀವು ಏನಾದರೂ ಸ್ವಲ್ಪ ಏನಾದರೂ ಬೇರೆ ಕ್ರೈಟೀರಿಯಾ ಏನಾದರೂ ನೋಡ್ಕೊಳ್ತೀರಾ ಇಲ್ಲ ಹಾಗೆ ಅಲ್ಲ ನಾವು ನಿಜವಾಗಿ ಮೊದಲು ಮತ್ತೆ ಅಂತ ಅಲ್ಲ ನಾನು ಹೇಳಿದೆ ಒಂದು 100 ಬಂದ್ರೆ ಅದರಲ್ಲಿ 50 ತೆಗೆದಿಡ್ತೇವೆ ಯಾಕಂದ್ರೆ ಅದು ನಮಗೆ ಈಗ ಅಭ್ಯಾಸ ಆಗಿದೆ ಓದಿ ಓದಿ ಮತ್ತೆ ಅವರ ಸಮಸ್ಯೆಗಳು ನಮಗೆ ಈಗ ನಮಗೆ ತಿಳಿದಿದೆ ಗೊತ್ತಾಯ್ತಾ ಒಂದು ನೋಡಿ ನೀವು ನಿಮ್ಮ ಕೆಲಸದಲ್ಲಿ ನೀವು ಪ್ರವೀಣರಾಗಿದ್ದೀರಿ ಸೊ ನಮ್ಮ ಕೆಲಸದಲ್ಲಿ ಕೂಡ ನಾವೀಗ ಪ್ರವೀಣತೆ ಹೊಂದಿದ್ದೇವೆ ನನ್ನದೊಂದು ಕೊನೆಯ ಪ್ರಶ್ನೆ ಸರ್ ನಿಮ್ಮ ಹತ್ರ ನೀವು ಈಗ ಇಷ್ಟೆಲ್ಲ ಮಾಡಿದಿರಲ್ಲ ನಿಮ್ಮ ಸಂಸ್ಥೆಯ ಬಗ್ಗೆ ನಿಮ್ಗೆ ಏನಾದರೂ ಒಂದು ಸಾರ್ಥಕತೆ ಭಾವನೆ ಏನಾದರೂ ಇದೆಯಾ ನಾನು ಈ ಕ್ಷಣದಲ್ಲೂ ಸತ್ರು ಕೂಡ ನನಗೆ ಖುಷಿಯೇ ಇಲ್ಲಿಯೇ ಹಾರ್ಟ್ ಅಟ್ಯಾಕ್ ಆಗಿ ಎಷ್ಟು ಖುಷಿ ಅಂದರೆ ಏನು ಮಾಡಿದ್ದೇನೆ ನಾವು ಮತ್ತು ನಾನು ಮಾತ್ರ ಅಲ್ಲ ನಮ್ಮ ಜೊತೆ ಇರುವವರಿಗೆ ಕೂಡ ಹಲವು ಮಂದಿಗೆ ಅಸಾರ್ಥಕತೆ ಖಂಡಿತ ಇದೆ ಒಬ್ಬ ಚಿಕ್ಕ ಒಬ್ಬ ಕೂಲಿ ಕೆಲಸದವ ಅವನ ಸಂಬಳದ ಸ್ವಲ್ಪ ಭಾಗವನ್ನು ನಮ್ಮ ಸಂಸ್ಥೆಗೆ ಕೊಡ್ತಾನಂದರೆ ಸೊ ಅವನದ್ದು ಕೂಡ ಒಂದು ಜೀವನ ಸಾರ್ಥಕತೆ ಸೊ ನೀವು ನನ್ನ ಬಗ್ಗೆ ಕೇಳೋದಾದರೆ ನಾನು ಇಲ್ಲಿಯೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತರೂ ಕೂಡ ಈಗ ಹೇಳಲಿಕ್ಕಾಗಲಿಕ್ಕಿಲ್ಲ ನಾನು ಸಾರ್ಥಕತೆ ಎಷ್ಟು ಯಾಕೆಂದರೆ ಇಲ್ಲಿಂದ ನನ್ನ ಬಾಡಿ ಮನೆ ಕೊಂಡೋಗ್ಬೇಡಿ ಆಸ್ಪತ್ರೆಗೆ ಕೊಡಿ ಕಣ್ಣು ತೆಗೆದಾರೆ ಕಣ್ಣು ತೆಗೀರಿ ಹಂಗೆ ತೆಗೆದ ಹಂಗಂಗ ತೆಗೀರಿ ಇಲ್ಲ ಖಂಡಿತ ಇಲ್ಲ ಸರ್ ನಮ್ಗೆ ಏನಂತ ಹೇಳಿದ್ರೆ ನಿಮ್ಮಂಥ ಹ್ಯುಮ್ಯಾನಿಟಿಯವರು ಬೇಕು ಯಾಕಂದ್ರೆ ಸಮಾಜಕ್ಕೆ ಒಂದಿಷ್ಟು ಜನ ಏನಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಲ್ಲಿ ಸ್ಫೂರ್ತಿ ಇರ್ತಾರೆ ಸರ್ ಉದಾಹರಣೆಗೆ ಕೆಲಸ ಅನ್ನೋದು ಜೀವನಕ್ಕೆ ಸ್ಫೂರ್ತಿ ಅಂತೆ ನಂಬಿಕೆ ಅನ್ನುವಂಥದ್ದು ಕೆಲಸಕ್ಕೆ ಸ್ಫೂರ್ತಿ ಪ್ರೀತಿ ಅನ್ನುವಂಥದ್ದು ಹೃದಯಕ್ಕೆ ಸ್ಫೂರ್ತಿ ಅಂತೆ ನಗು ಅನ್ನುವಂಥದ್ದು ಎಲ್ಲದಕ್ಕೂ ಸ್ಫೂರ್ತಿ ಅಂತ ಹೇಳ್ತಾರೆ ಸೊ ಆದ್ರಿಂದ ನೀವು ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು ಖುಷಿಯಾಗಿರಬೇಕು ಆಮೇಲೆ ಇನ್ನೊಂದಿಷ್ಟು ಜನರಿಗೆ ಇನ್ನೊಂದಿಷ್ಟು ಒಳಿತನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಆಶಯ ಸೊ ಇಲ್ಲಿವರೆಗೆ ಬಂದು ನಮ್ಮ ಜೊತೆಯಲ್ಲಿ ಇಷ್ಟೊಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೋಸ್ಕರ ನಮ್ಮ ನ್ಯೂಸ್ ಪ್ಲಸ್ ಕನ್ನಡ ವತಿಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ 2017 ನೋಂದಣಿಯಾದ ಹ್ಯುಮ್ಯಾನಿಟಿ ಸಂಸ್ಥೆ ಕಳೆದ 5 ವರ್ಷದಲ್ಲಿ ರೂಪಾಯಿ 10 ಕೋಟಿಗೂ ಮಿಕ್ಕಿ ಸಮಾಜದ ಅಸಹಾಯಕರಿಗೆ ಸಹಾಯ ಹಸ್ತ ಚಾಚಿದೆ ಅನಾಥರ ಅಂತಿಮ ಸಂಸ್ಕಾರಕ್ಕೆ ಸಹಾಯ ಅನಾಥರನ್ನು ಆಶ್ರಮಗಳಿಗೆ ಸೇರಿಸಲು ಸಹಾಯ ಬಡತನ ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿರುವವರಿಗೆ ಸಹಾಯ ಹಸ್ತ ಸಂಘ ಸಂಸ್ಥೆ ಟ್ರಸ್ಟ್ಗಳ ಸಶಕ್ತೀಕರಣಕ್ಕೆ ಧನ ಸಹಾಯ ಅನಾಥಾಶ್ರಮಗಳಿಗೆ ಬೆಂಬಲ ಧನ
ಏಡ್ಸ್ ಕ್ಯಾನ್ಸರ್ ಹಾಗೂ ಇನ್ನಿತರ ರೋಗಿಗಳಿಗೆ ಸಹಾಯ ಹಸ್ತ, ಮಂಗಳಮುಖಿಯರಿಗೆ ಸಹಾಯ ಹಸ್ತ, ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸಿಕೊಡಲು ಸಹಾಯ, ಹಳೆ ಪಾತ್ರೆ, ಮಕ್ಕಳ ಆಟಿಕೆ, ಗೃಹೋಪಯೋಗಿ ವಸ್ತುಗಳ ದಾನ ಮತ್ತು ವಸ್ತ್ರದಾನ, ಅಗ್ನಿ ದುರಂತ, ಪ್ರಾಕೃತಿಕ ವಿಕೋಪಗಳಿಗೆ ಪರಿಹಾರ ಧನ, ಬಡವರಿಗೆ ಬಾವಿ ಕೊಳವೆ ಬಾವಿ ವ್ಯವಸ್ಥೆ, ಬಡ ರೋಗಿಗಳಿಗೆ ಸ್ವಾವಲಂಬಿಯಾಗಲು ಹೊಸ ರಿಕ್ಷಾ, ಗೂಡಂಗಡಿ, ಹೊಲಿಗೆ ಯಂತ್ರ ಇತ್ಯಾದಿಗಳ ಕೊಡುಗೆ, ಪರಿಸರ ಸಂರಕ್ಷಣೆ ಜಾಗೃತಿ ಅಭಿಯಾನಗಳು, ಕೋವಿಡ್ 19 ತುರ್ತು ಪರಿಸ್ಥಿತಿ ಪರಿಹಾರ, ಮಾನಸಿಕ ರೋಗಿ ಹಾಗೂ ಅಂಗವಿಕಲರಿಗೆ ಮಾಸಿಕ ವೇತನ, ವಿದ್ಯಾರ್ಥಿ ವೇತನ, ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ, ರೈತರಿಗೆ ಸಹಾಯ ಹಸ್ತ, ಮದುವೆಗೆ ಧನ ಸಹಾಯ, ಸಾಮೂಹಿಕ ವಿವಾಹಗಳಿಗೆ ಸಹಾಯ ಹಸ್ತ, ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಧನ, ಹೊಸ ಮನೆ, ಮನೆ ದುರಸ್ತಿಗಳಿಗೆ ಧನ ಸಹಾಯ, ಬಡ ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕ, ಸೋಲಾರ್ ವಿದ್ಯುತ್ ವ್ಯವಸ್ಥೆ, ಸರಕಾರಿ ಶಾಲೆ ಮತ್ತು ಸರಕಾರಿ ಆಸ್ಪತ್ರೆಗಳಿಗೆ ಸಹಾಯ ಹಸ್ತ, ವಿಕಲಚೇತನರಿಗೆ ವೀಲ್ಚೇರ್, ದ್ವಿಚಕ್ರ ವಾಹನ ಕೊಡುಗೆ, ಅಸಹಾಯಕರ ಬ್ಯಾಂಕ್ ಸಾಲ ಮರುಪಾವತಿ, ಬಡ ಮಕ್ಕಳಿಗೆ ಪಿಕ್ನಿಕ್. ಹೀಗೆ ಹ್ಯುಮ್ಯಾನಿಟಿ ಸಂಸ್ಥೆಯ ಫಲಾನುಭವಿಗಳು ಕರ್ನಾಟಕದ ಮೂಲೆ ಮೂಲೆಯಲ್ಲಿದ್ದಾರೆ. ರಾಜ್ಯದ ಹೊರಗಿನ ಹಲವರಿಗೂ ಹ್ಯುಮ್ಯಾನಿಟಿ ಸಂಸ್ಥೆ ಸಹಾಯ ಹಸ್ತ ಚಾಚಿದೆ. ಹ್ಯುಮ್ಯಾನಿಟಿ ಸಂಸ್ಥೆಯ ಸೇವೆಯನ್ನು ಪರಿಗಣಿಸಿ ಈಗಾಗಲೇ ದೇಶ ವಿದೇಶಗಳಲ್ಲಿ ಹಲವು ಸನ್ಮಾನಗಳು ಲಭಿಸಿವೆ. ಎಲ್ಲ ಜಾತಿ ಧರ್ಮದವರು ಹ್ಯುಮ್ಯಾನಿಟಿಗೆ ದೇಣಿಗೆ ನೀಡುತ್ತಾರೆ. ಎಲ್ಲ ಜಾತಿ ಧರ್ಮದವರಿಗೂ ಹ್ಯುಮ್ಯಾನಿಟಿ ಸಂಸ್ಥೆ ತನ್ನಿಂದಾದ ಸಹಾಯ ನೀಡುತ್ತೆ. ಹ್ಯುಮ್ಯಾನಿಟಿ ಸಂಸ್ಥೆಗೆ ದಾನ ನೀಡಲು ನಿಯಮಗಳಿವೆ. ಹ್ಯುಮ್ಯಾನಿಟಿ ಸಂಸ್ಥೆಯಿಂದ ದಾನ ಪಡೆಯಲು ನಿಯಮಗಳಿವೆ. ಅಸಹಾಯಕರು ಫೋನ್ ಮೂಲಕ ಅಥವಾ ಕಚೇರಿಗೆ ಭೇಟಿ ನೀಡಿ ಸಹಾಯ ಕೇಳಲು ಅವಕಾಶವಿಲ್ಲ. ಮನವಿ ಪತ್ರ ಸಲ್ಲಿಸುವುದು ಅತ್ಯಗತ್ಯ. ನಮ್ಮಿಂದ ಸಾಧ್ಯವಾದರೆ ಸ್ಪಂದನೆ ಖಂಡಿತ. ನಿಮ್ಮೆಲ್ಲರ ಸಹಕಾರದಿಂದ ಹ್ಯುಮ್ಯಾನಿಟಿ ಸಂಸ್ಥೆಯ ಈ ಅಳಿಲು ಸೇವೆ ನಿರಂತರವಾಗಿ ಸಾಗಲಿ. ನಮ್ಮೆಲ್ಲ ದಾನಿ ಅಭಿಮಾನಿಗಳಿಗೆ ಮತ್ತು ಫಲಾನುಭವಿಗಳಿಗೆ ಆ ಭಗವಂತ ಹರಸಲಿ. ಎಲ್ಲರಿಗೂ ಶುಭವಾಗಲಿ.